ಲ ಎಕ್ಸಲೆನ್ಸ್ ಐ ಎಸ್ ಅಕಾಡೆಮಿ ಭರವಸೆಯ ಬೆಳಕು ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಸೆಷನ್ ಆಫ್ ನಮ್ಮ ಲಯಕ್ಸ್ ಬೆಂಗಳೂರು ಪ್ರೆಸೆಂಟ್ಸ್ ಕರೆಂಟ್ ಇಶ್ಯೂ ಆಫ್ ದ ಇನ್ ಎಪಿಸೋಡ್ ನಂಬರ್ ಸಿಕ್ಸ್ಟಿ ಆರ್ ಟು ಟು ಲುಕ್ ಇನ್ ದ ಟಾಪಿಕ್ ಆಫ್ ಸರಿನಾ ವಿಮ್ ಸರಿನಾಂಟ್ ಆಗಿ ಡಿಸ್ಕಸ್ ಬುದ್ಧಿಸಮ್ ಬಗ್ಗೆ ಡಿಸ್ಕಸ್ ಮಾಡೋದಾಗಿದೆ ಅದ್ರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡಿದೆ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದೆ ಸೊ ಸಿಮಿಲರ್ಲಿ ಸ್ವಲ್ಪ ಜನ ಟ ಕಮೆಂಟ್ ಬಾಕ್ಸಲ್ಲಿ ಜೈನಿಸಮ್ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಹೇಳಿದರು ಅದಕ್ಕೆ ಈ ಚೂಸ್ ಮಾಡಿದ್ದೀನಿ ಸೊ ಅಗೇನ್ ನ್ಯೂಸಲ್ಲಿ ಯಾಕಿದೆ ಅನ್ನೋದು ಇವಾಗ ಅಷ್ಟೊಂದು ಕಂಟೆಕ್ಸ್ ಮ್ಯಾಟ್ರ್ ಆಗೋದಿಲ್ಲ ಸೊ ಸಿನ್ಸ್ ಇಟ್ ಇಸ್ ಅ ಮೇನ್ಲಿ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತು ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಟ್ ಮಾಡ್ಕೊಂಡಿದೀವಿ ಸೊ ಜೊತೆಗೆ ಒಂದು ಪ್ರಾಕ್ಟೀಸ್ಗೆ ಒಂದು ಯು ಪಿ ಎಸ್ ಸಿ ಪ್ರಿವೇಶಿಸಿರುವ ಕ್ವಶನ್ ಆಮೇಲೆ ಜೈನಿಸಮ್ ಅಂದರೆ ಏನು ನಂತರ ಅಲ್ಲಿ ತೀರ್ಥಂಕರ ಜೊತೆಗೆ ವರ್ಧಮಾನ ಮಹೆಯವ್ರ ಬಗ್ಗೆ ಅವ್ರ ಲೈಫ್ ಮತ್ತು ಅವ್ರದ್ದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ನೋಡೋಣ ದೆನ್ ಡಾಕ್ಟ್ರಿನ್ಸ್ ಆಫ್ ಜೈನಿಸಮ್ जय जइनिसंजिज इन जैनिसम जोचर्स मत रिलेटेड टापिक बारियस क्वेश्चन अटेड विथ रेफर टू हिस्टरी आफ एंट इंडिया विच आफ द फॉलोई वेर कॉमन टू बोथ बुद्धिसमेंड जइनिसम एक्सट्रीमिटी एंजॉयमेंट इन डिफरेंस टू द अथारीटी आफा

ಹೆಟೆರೋಡಾಕ್ಸ್ ಅಂತ ಅಂದ್ರೆ ಗಿಂತ ಅಪೋಸಿಟ್ ಆಗಿ ಆರ್ಥೋಡಾಕ್ಸ್ ಅಂದ್ರೆ ಕನ್ಸರ್ವೇಟಿವ್ ಇರ್ತಾರೆ ತರ ನಡ್ಕೊಂಡು ಹೋಗಲಿ ಅಂತ ಶೋಷಿತರನ್ನ ಶೋಷಣೆ ಮಾಡ್ಕೊಂಡು ತಗೋಣ ನಾವು ಮೇಲೆ ಅಂತ ಇರ್ತಿರ್ತಾರೆ ಅದ್ರ ಅಪೋಸಿಟ್ ಆಗಿ ಬಂದಿರುವಂತಹ ಮೂವ್ಮೆಂಟ್ಸ್ ಗೆ ಜೈನಿಸಂ ಬುದ್ಧಿಸಮ್ ಅಜೀವಕ ಚಾರ್ವಕ ಆ ಥರ ಒಂದು ಸೆವೆಂಟಿ ಏಟ್ ಹೆಟ್ರೋಡಾಕ್ಸ್ ಮೂಮೆಂಟ್ಸ್ ಬಂದಿತ್ತು ಅದರಲ್ಲಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಫಸ್ಟ್ ಒಂದು ಬುದ್ಧಿಸಮ್ ಆದ್ರೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಜೈನಿಸಂ ಇಟ್ ಇಸ್ ಅ ಶ್ರವಣ ಮೂವ್ಮೆಂಟ್ ಅಂತ ಹೇಳೋದು ಅಥವಾ ಶ್ರವಣ ಮೂವ್ಮೆಂಟ್ ಅಂತ ಹೇಳ್ತೀವಿ ಓಕೆ ಸೊ ಇದರಲ್ಲಿ ಮೇನ್ಲಿ ಏನಂತಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ದ ಫಾಲೋವರ್ಸ್ ಅಂಡ್ ವರ್ಷಿಪ್ ಆಫ್ ತೀರ್ಥಂಕರಸ್ ಓಕೆ ತೀರ್ಥಂಕರಸ್ನ ಪೂಜೆ ಮಾಡೋದು ಮತ್ತೆ ಅವ್ರನ್ನ ವರ್ಷಿಪ್ ಮಾಡೋದಿದ್ರ ಅದ್ರ ಮೇಲೆ ಜೈನಿಸಮ್ ಡಿಪೆಂಡ್ ಆಗಿದೆ ಓಕೆ ಮೇನ್ಲಿ ಅದರಲ್ಲಿ ತೀರ್ಥಂಕರ ಅಂದ್ರೆ ಯಾರು ಅಂತಂದ್ರೆ ಸೊ ಅದರ ಲೈಕ್ ಲಿಟ್ರಲ್ ಮೀನಿಂಗ್ ತಗೊಂಡ್ರೆ ಫಾರ್ಡ್ ಮೇಕರ್ಸ್ ಅಂತ ಅರ್ಥ ಫಾರ್ಡ್ ಮೇಕರ್ಸ್ ಅಂತ ಅರ್ಥ ಫಾರ್ಡ್ ಮೇಕರ್ಸ್ ಅಂತ ಅಂದ್ರೆ ಫಾರ್ಡ್ ಅಂದ ಬ್ರಿಡ್ಜ್ ಅಂತ ಸರಿನಾ ಒಂದು ರೀತಿ ಸೇತುವೆ ಅಂತ ಸೊ ಇಟ್ ಇಸ್ ಅ ಫಾರ್ಡ್ ಮೇಕರ್ಸ್ ಅಂದ್ರೆ ಬ್ರಿಜ್ನ ಮಾಡುವಂಥವ್ರಿಗೆ ತೀರ್ಥಂಕರ ಅಂತ ಕರಿತಾರೆ ಬ್ರಿಡ್ಜ್ ಅಂತ ಅಂದ್ರೆ ನಾರ್ಮಲ್ ಆಗಿ ಈ ತರ ಸೇತುವೆಗಿತಿವಿ ಆತರಲ್ಲ ಇದು ಇಹಲೋಕ ಮತ್ತು ಪರಲೋಕದ ಬಗ್ಗೆ ಮಾತಾಡ್ತಾರೆ ಸೊ ಇದರಲ್ಲಿ ಏನ್ ಮಾಡ್ತಾರೆ ತೀರ್ಥಂಕರ್ ಅವರು ದೇ ಬ್ರಿಡ್ಜ್ ಸೈಕಲ್ ಅಥವಾ ಬ್ರಿಡ್ಜ್ ಗ್ಯಾಪ್ ಬಿಟ್ವೀನ್ ಬರ್ತ್ ಅಂಡ್ ಡೆತ್ ಸರಿನಾ ಡೆತ್ ಮತ್ತೆ ಬರ್ತ್ ನಡುವೆ ಒಂದು ಸೇತುವೆಯನ್ನು ಕಟ್ತಾರೆ ಅವರು ಓಕೆ ಸೊ ಈ ತರ ಫಾರ್ಟ್ ಮೇಕರ್ಸ್ಗೆ ತೀರ್ಥಂಕರ ಅಂತ ಕರಿತೀವಿ ಇನ್ನೊಂದು ರೀತಿ ಯಾವ ತರ ಅಂತಂದ್ರೆ ತೀರ್ಥಂಕರ್ ಯಾರು ಅಂತಂದ್ರೆ ದ ಒನ್ ಹೂ ಹ್ಯಾಸ್ ಓವರ್ಕಮ್ ದ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ಸರಿನಾ ನಾರ್ಮಲ್ ಆಗಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ಲೈಕ್ ಬುದ್ಧಿಸಮಲ್ಲ ಜೈನಿಸಮಲ್ಲಾಗಲಿ ಹಿಂದೂಯಿಸಮ್ ಆಗಲಿ ಲೈಕ್ ವೇದಿಕ ರಿಲಿಜನ್ ಬೇರೆ ಅಲ್ಲಿ ನಾರ್ಮಲ್ ಆಗಿ ಏನು ಮಾಡ್ತಾರೆ ಅಂತಂದರೆ ದರ್ ಇಸ್ ಅ ಕಾನ್ಸೆಪ್ಟ್ ಏನಂತಂದರೆ ದರ್ ಇಸ್ ಅ ಪರ್ಪಚುವಲ್ ಲೈಕ್ ರೆವಲ್ಯೂಷನ್ ಫ್ರಮ್ ಬರ್ತ್ ಇನ್ ದ ಡೆತ್ ಲೈಕ್ ಹುಟ್ಟುತ್ತಾರೆ ಹುಟ್ಟಿದ ಮೇಲೆ ಸಾಯ್ತಾರೆ ಸತ್ಮೇಲೆ ಆಗುತ್ತಲ್ಲ ಆತ್ಮ ಆಗುತ್ತೆ ಆತ್ಮ ಆದಮೇಲೆ ಮತ್ತೆ ಹುಟ್ಟು ಬರೋದು ಮತ್ತೆ ಸಾವಾಗ್ತಾ ಇರೋದು ಅದೇ ರೀತಿ ಲೈಕ್ ಸರ್ಕಲ್ ಆಗ್ತಾ ಇರುತ್ತೆ ಎಲ್ಲಿವರೆಗೂ ಸರ್ಕಲ್ ಆಗುತ್ತೆ ಅಂದರೆ ಅವ್ರಿಗೆ ಮೋಕ್ಷ ಸಿಗುವವರೆಗೂ ಮೋಕ್ಷ ಅಂತಂದರೆ ಆತ್ಮ ಹೋಗಿ ಪರಮಾತ್ಮನಲ್ಲಿ ಲೀನ ಆದಾಗ ಮೋಕ್ಷ ಅಂತ ಕರೀತಾರೆ ಸರಿನಾ ಆ ರೀತಿಯಂತ ಮೋಕ್ಷವನ್ನು ಪಡೆದುಕೊಂಡವರು ಇಲ್ಲಾಂದ್ರೆ ಈ ರೀತಿಯಂತ ಬರ್ತ್ ಮತ್ತೆ ಡೆತ್ ಇರುವಂತ ಸೈಕಲ್ ನ ಓವರ್ಕಮ್ ಮಾಡಿದವ್ರ್ಗೆ ಯಾರ ಅಂತ ಕರಿತೇವೆ ಅಂದ್ರೆ ತೀರ್ಥರು ಅಂತ ಕರಿತಾರೆ ಓಕೆ ಹೋಪ್ಫುಲಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ ಸೊ ಹಿಂದೂ ಅಲ್ಲಿ ಏನಿದೆ ಅಂತಂದ್ರೆ ಇದರಲ್ಲಿ ಕಾನ್ಸೆಪ್ಟಿಗೆ ಸೊ ಬರ್ತ್ ಮತ್ತೆ ಡೆತ್ ನ ಓವರ್ಕಮ್ ಮಾಡ್ಬೇಕಂದ್ರೆ ಕರ್ಮದಿಂದ ನೀವು ಮೋಕ್ಷ ಪಡಿಬೇಕಂತ ಹೇಳ್ತಾರೆ ಸರಿನಾ ಕರ್ಮ ಅಂತಂದ್ರೆ ನೀವು ಒಳ್ಳೆಯವಾದಂತ ಕೆಲಸವನ್ನು ಮಾಡಿದಾಗ ನಿಮಗೆ ಕರ್ಮ ಬರುತ್ತೆ ಕರ್ಮದಿಂದ ಮೋಕ್ಷ ಇದು ಮಾಡ್ತೀರಾ ಅಂತ ಹೇಳ್ತಾರೆ ಓಕೆ ಅದು ಬೇರೆ ಟೈಮಲ್ಲಿ ಡಿಸ್ಕಸ್ ಮಾಡೋಣ ಇವಾಗ ಎಷ್ಟು ನೆನಪು ಬಿಟ್ಕೊಂಡಿರಿ ಯಾರು ಇದನ್ನ ಓವರ್ಕಮ್ ಮಾಡ್ತಾರೆ ಅವ್ರಿಗೆ ತೀರ್ಥಂಕರ ಅಂತ ಕರೀತಾರೆ ಸೊ ಜೈನಿಸಂ ಅಲ್ಲಿ ಮೊದಲ ತೀರ್ಥಂಕರ ಯಾರು ಅಂತಂದ್ರೆ ರಿಷಭನಾಥ ಸರಿನಾ ರಿಷಭನಾಥ ಅಥವಾ ಆದಿನಾಥನ್ ಅಂತ ಕರೀತಾರೆ ಸರಿನಾ ರಿಷಭನಾಥ ಅಥವಾ ಆದಿನಾಥನ್ ಅಂತ ಕರೀತಾರೆ ಇವರು ಸಿಂಬಾಲ್ ಏನಿತ್ತಂದ್ರೆ ಬುಲ್ ಇತ್ತು ಇವರಿಗೆ ಸರಿನಾ ಒಂದು ಎತ್ತಿನ ಅಥವಾ ಬುಲ್ಲಿನ ಸಿಂಬಲ್ನ ಇವರಿಗೆ ಅಹ್ ಕೊಡ್ತಾರೆ ಇವರು ಆದಿನಾಥ ಅಂತ ಕರೀತಾರೆ ಇವರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಎಲ್ಲಿದೆ ಅಂತಂದ್ರೆ ಸೊ ಇಫ್ರೆಂಟ್ ಡಿಫ್ರೆಂಟ್ ಪುರಾಣಗಳೇ ಬರುತ್ತಲ್ಲ ಆ ಪುರಾಣಗಳಲ್ಲಿ ಇವರ ಬಗ್ಗೆ ಇನ್ಫಾರ್ಮೇಷನ್ ಬಂದಿದೆ ಸೊ ನಮ್ಮ ಕನ್ನಡದಲ್ಲಿ ಇದರ ಬಗ್ಗೆ ಹೆಚ್ಚಾಗಿ ಇನ್ಫಾರ್ಮೇಷನ್ ಯಾರು ಕೊಟ್ಟಿದ್ದಾರೆ ಅಂತಂದರೆ ಪಂಪ ಲೈಕ್ ಪಂಪನ ಆದಿ ಪುರಾಣ ಅಂತ ಒಂದು ಪುಸ್ತಕ ಇತ್ತು ಆ ಪುಸ್ತಕದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದು ಕೂಡ ಆದಿ ಪುರಾಣದ ಕನ್ನಡದ ವರ್ಷನ್ ಅದು ಸರಿನಾ ಸೊ ಅದರಲ್ಲಿ ರಿಷಭನಾಥನ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಸ್ಟ್ ತೀರ್ಥಂಕರವರು ರಿಷಭನಾಥ ಅವರಿಗೆ ಅಂತ ಕರಿತಾರೆ ಇವರದ್ದು ಬುಲ್ ಸಿಂಬಲ್ ಓಕೆ ಇವರಿಗೆ ಏನಾಯ್ತು ಅಂದರೆ ಜೀವನದ ಮೇಲೆ ಜಿಗುಪ್ಸೆ ಬಂದು ಅವರು ಸನ್ಯಾಸವನ್ನು ತಗೋತಾರೆ ಸನ್ಯಾಸವನ್ನು ತಗೊಂಡಾಗ ಅವರು ಲೈಕ್ ಸನ್ಯಾಸವನ್ನು ಮಾಡಿ ಎನ್ಲೈಟೈನ್ಮೆಂಟ್ ಆಗುತ್ತೆ ಅವಾಗ ಅವರಿಗೆ ತೀರ್ಥಂಕರ ಅಂತ ಕರೀತಾರೆ ಸರಿನಾ ಅವರಿಗೆ ಜಿಗುಪ್ಸೆ ಬರುವಂಥ ಒಂದು ಸನ್ನಿವೇಶ ಯಾವುದಂತಂದರೆ ಅವರ ಲೈಕ್ ಅವ್ರ ಕೋರ್ಟಲ್ಲಿ ಅವರ ಸಭೆಯಲ್ಲಿ ಒಬ್ರು ನೃತ್ಯ ಮಾಡುವಂಥ ನೀಲಾಂಜಿಕೆ ಅಂತ ಒಬ್ಬ ನೃತ್ಯ ಮಾಡಿರ್ತಾಳೆ ಅವಳು ಸುಮ್ಮ ಲೈಕ್ ಏನಂತಂದರೆ ತುಂಬ ಬ್ಯೂಟಿಫುಲ್ ಅಥವಾ ಮೋಸ್ಟ್ ಆ ರೀತಿಯಾದ ಮೋಸ್ಟ್ ಬ್ಯೂಟಿಫುಲ್ ಇಂದ ಹೊರಡಂತ ಕರೀತಾರೆ ಅವರು ಏನಂತಂದ್ರೆ ನೃತ್ಯ ಮಾಡುವಾಗಲೇ ತಮ್ಮ ಜೀವನ ಕಳ್ಕೊಂಡ್ಬಿಡ್ತಾರೆ ಅವಾಗ ಅದು ನೋಡಿ ಲೈಕ್ ಜೀವನ ಇಷ್ಟೇ ಲೈಕ್ ಇಷ್ಟೇ ಕಡಿಮೆನ ಅಂದ್ಕೊಂಡವರು ಜಿಗುಪ್ಸೆ ಬಂದು ಸನ್ಯಾಸವನ್ನು ತಗೋತಾರೆ ಸರಿನಾ ಅವರಾದ ಮೇಲೆ ಟೋಟಲಾಗಿ ಟೋಟಲ್ ಟೋಟಲಾಗಿ ಟ್ವೆಂಟಿ ಫೋರ್ ತೀರ್ಥಂಕರಿಸಿದ್ದಾರೆ ಫಸ್ಟ್ ಒಂದು ಋಷಭನಾಥ ನೆಕ್ಸ್ಟ್ ಬರೋದು ಟ್ವೆಂಟಿ ಸೆಕೆಂಡಲ್ಲಿ ಇಂಪಾರ್ಟೆಂಟ್ ನೇಮಿನಾಥ ಅಥವಾ ಅರಿಷ್ಟ ನೇಮಿ ಅಂತ ಕರಿತೀವಿ ಸರಿನಾ ಇವ್ರ ಸಿಂಬೋಲ್ ಏನಂತಂದರೆ ಶೆಲ್ ಕಾಂಚ್ ಅಂತಂದರೆ ಶಂಕು ಶಂಕು ಎನ್ನೋ ಸಿಂಬೋಲಲ್ಲಿ ಇವ್ರನ್ನ ಪೂಜೆ ಮಾಡ್ತಾರೆ ನೇಮಿನಾಥ ಅಂತ ಸರಿನಾ ನಾರ್ಮಲ್ ಆಗಿ ಪುರಾಣಗಳ ಪ್ರಕಾರ ಏನಂತಂದರೆ ಫಸ್ಟಿಂದ ಟ್ವೆಂಟಿ ಸೆಕೆಂಡ್ ತೀರ್ಥಂಕರವರೆಗೂ ಅವರಿಗೆ ಮೈಥಾಲಜಿಕಲ್ ಫಿಗರ್ಸ್ ಅಂತ ಕರೀತಾರೆ ಅಂದರೆ ಆಗಿ ಅವರ ಬಗ್ಗೆ ಎಷ್ಟೊಂದು ಸ್ಕ್ರಿಪ್ಚರ್ಸಲ್ಲಿ ಏನು ಸಿಕ್ಕಿಲ್ಲ ಸರಿನಾ ಆಗಿ ಸಿಕ್ಕಿಲ್ಲ ದೇ ಆರ್ ಮೋಸ್ಟ್ಲಿ ಮೈಥಾಲಜಿಕಲ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಸರಿನಾ ಸೊ ಇದಾದಮೇಲೆ ಬರುವಂತ ಬರುವಂಥ ಟ್ವೆಂಟಿ ತರ್ಡ್ ಮತ್ತು ಟ್ವೆಂಟಿ ಫೋರ್ ತೀರ್ಥ ಕರೀತಾರಲ್ಲ ಅವರು ಹಿಸ್ಟಾರಿಕಲ್ ಫಿಗರ್ಸ್ ಓಕೆ ಅವರು ನಮಗೆ ಇಂಪಾರ್ಟೆಂಟ್ ಆಗ್ತಾರೆ ಓಕೆ ಪ್ರತಿ ತೀರ್ಥಂಕರಲ್ಲೂ ಯಾವುದಾದ್ರೂ ಒಂದು ಸನ್ನಿವೇಶ ಇರುತ್ತೆ ಆ ಸನ್ನಿವೇಶದಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದು ಸನ್ಯಾಸವನ್ನು ತಗೊಂಡು ಅದ್ರ ಮೇಲೆ ಎನ್ ಬರುತ್ತೆ ಅವ್ರಿಗೆ ಅವಾಗ ಅವರಿಗೆ ತೀರ್ಥಂಕರ ಅಂತ ಕರಿತಾರೆ ಸರಿನಾ ಸೊ ಫಸ್ಟಿಂದ ಸ ಟ್ವೆಂಟಿ ಸೆಕೆಂಡ್ ಆಯಿತು ಟ್ವೆಂಟಿ ತರ್ಡ್ ನಮಗೆ ಇಂಪಾರ್ಟೆಂಟ್ ಸರಿನಾ ಇವ್ರು ಯಾರು ಅಂತಂದರೆ ಪಾರ್ಶ್ವನಾಥ ಅಂತ ಸರಿನಾ ಪಾರ್ಶ್ವನಾಥ ಅವರದ್ದು ಟ್ವೆಂಟಿ ತರ್ಡ್ ತೀರ್ಥಂಕರವರು ಇವರದು ಸಿಂಬೋಲ್ ಏನಂತಂದರೆ ಸ್ನೇಕ್ ಸಿಂಬೋಲ್ ಇತ್ತು ಓಕೆ ಸ್ನೇಕ್ ಸಿಂಬೋಲ್ ಇವರು ಹಿಸ್ಟೋರಿಕಲ್ ಫಿಗರ್ಸ್ ಅಂದರೆ ಅವರು ಹುಟ್ಟಿದಂಥ ಟೈಮ್ ಪೀರಿಯಡ್ ಮತ್ತು ಅವರು ಅವರ ಬಗ್ಗೆ ಹಿಸ್ಟೋರಿಕಲ್ ಆಗಿ ನಮಗೆ ಮಾಹಿತಿ ಇದೆ ಸರಿನಾ ಸೊ ಇವರು ಏಟ್ ಸೆಂಚುರಿ ಬಿ ಸಿ ಲೈಕ್ ಜನಿಸಿದ್ರು ಅವರು ಯಾರಂತಂದರೆ ಅಸ್ವಸೇನ ಅಂತ ಒಬ್ಬರು ಕಿಂಗ್ ಇದ್ರು ಕಿಂಗ್ ಆಫ್ ಕಾಶಿ ಆ ಲೈಕ್ ಕ್ಷತ್ರಿಯದಂಥ ಹಸೋಸೇನ ಮಗನಾಗಿ ಪಾರ್ಶ್ನ ಹತ್ರ ಹುಟ್ಟಿದ್ರು ಓಕೆ ಸೊ ಇವರು ಏನಂತಂದರೆ ಎಟ್ ತರ್ಟಿ ಇಯರ್ಸ್ ಅಲ್ಲಿ ಅವರು ಸನ್ಯಾಸವನ್ನು ತಗೋತಾರೆ ಅವರ ಲೈಕ್ ತಂದೆಯವರು ತೀರ್ಕೊಂಡಾಗ ಜಿಗುಪ್ ಸಿಗೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ ಸನ್ಯಾಸವನ್ನು ತಗೋತಾರೆ ಸರಿಯಾದ ಜಗ ಜೀವನ ಬಗ್ಗೆ ಜಿಗುಪ್ ಸಿಗ ಎಲ್ಲೋ ತ್ಯಜಿಸಿ ಸನ್ಯಾಸ ತಗೋತಾರೆ ಸೊ ಸನ್ಯಾಸ ತಗೊಂಡ್ಮೇಲೆ ಮಾಡ್ತಾರೆ ಅಂದರೆ ಅವರಿಗೆ ಎನ್ಲೈಟೈನ್ಮೆಂಟ್ ಆದಮೇಲೆ ಒಂದು ಹೊಸವಾದಂಥ ರಿಲೀಜನ್ ಅಥವಾ ನ ಫಾರ್ಮ್ ಮಾಡ್ತಾರೆ ಸರಿಯಾಗಿ ಎನ್ಲರ್ಟೈನ್ಮೆಂಟ್ ಆದಮೇಲೆ ಆ ಸೆಕ್ಟ್ ಏನಂತ ಕರೀತಾರೆ ಅಂದ್ರೆ ನಿಗ್ರಂಥ ಅಂತ ಕರೀತಾರೆ ಏನು ನಿಗ್ರಂಥ ಅಂತ ಕರೀತಾರೆ ಓಕೆ ಜೈನಿಸಂ ಒಂದು ರಿಲಿಜನ್ ಹೌದು ಆ ಜೈನಿಸಂ ಬರೋದಕ್ಕಿಂತ ಮುಂಚೆ ಪ್ರೊಡ್ಯೂಸರ್ಸರ್ ಆಫ್ ಜೈನಿಸಮ್ ಅಂತಂದ್ರೆ ಕರಿಬಹುದು ನಿಗ್ರಂಥ ಅಂತ ಓಕೆ ಈ ನಿಗ್ರಂಥಕ್ಕೆ ಬೇಸಿಕಲಿ ಫೋರ್ ಪ್ರಿನ್ಸಿಪಲ್ಸ್ ಇದ್ವು ಯಾವ್ದು ಅಂತಂದ್ರೆ ಅಹಿಂಸ ಆಸ್ತೇಯ ಅಪರಿಗ್ರಹ ಅಂಡ್ ಅಸತ್ಯ ಅಥವಾ ಸತ್ಯ ಅಂತ ಹೇಳ್ಬೋದು ಓಕೆ ಅಹಿಂಸಾ ಅಂದ್ರೆ ನಾನ್ ವೈಲೆನ್ಸ್ ಓಕೆ ದೇ ಬಿಲ್ ಇನ್ ನಾನ್ ವೈಲೆನ್ಸ್ ಆಸ್ತೆಯ ಅಂದ್ರೆ ಲೈಕ್ ನೋ ಸ್ಟೀಲಿಂಗ್ ಅಂದರೆ ಕಳ್ಳತನವನ್ನು ಮಾಡಬಾರ್ದು ಆ ಥರ ಅಂತ ದೆನ್ ಅಪರಿಗ್ರಹ ಅಂದರೆ ನಾನ್ ಅಕೊಮಿಡೇಷನ್ ಆಫ್ ವೆಲ್ತ್ ಅಂತ ಸರಿನಾ ನಿಮ್ಮ ದಿನಕ್ಕೆ ಎಷ್ಟು ಬೇಕು ನಿಮ್ಮ ದಿನಾಚರಣಕ್ಕೆ ಎಷ್ಟು ಲೈಕ್ ಥಿಂಗ್ಸ್ ಬೇಕಾಗಿರುತ್ತಲ್ಲ ಅಷ್ಟನ್ನೇ ಪಡೆದುಕೊಳ್ಬೇಕು ಅದರಲ್ಲಿ ಜೀವನ ಸಾಗಿಸ್ತಾ ಹೋಗ್ಬೇಕು ಅದಕ್ಕಿಂತ ಜಾಸ್ತಿ ಅಕ್ಯಮೆ ವೆಲ್ತ್ನ ಅಕೊಮಿಡೇಟ್ ಮಾಡಬಾರ್ದು ಅಂತ ಅಪರಿಗ್ರಹ ಹೇಳುತ್ತೆ ದೆನ್ ಸತ್ಯ ಅಸತ್ಯ ಅಂತ ನೆನ್ಪಿಟ್ಕೊಳಕ್ಕೆ ಬರ್ತಿದ್ದೀನಿ ಹಂಗಂತ ಸುಳ್ಳು ಹೇಳಬೇಕು ಅಂತ ಅರ್ಥ ಅಲ್ಲ ಅಸತ್ಯ ಅಂದರೆ ಸತ್ಯವನ್ನೇ ಪಾಲಿಸ್ಬೇಕು ಸತ್ಯವನ್ನೇ ಮಾತಾಡಬೇಕು ಅಂತ ನಾಲ್ಕು ಮೇನ್ ಪ್ರಿನ್ಸಿಪಲ್ಸ್ ಓಕೆ ಸೊ ಈ ನಾಲ್ಕು ಪ್ರಿನ್ಸಿಪಲ್ಸ್ಗೆ ನಿಗ್ರಂಥ ಅಂತ ಕರೀತಾರೆ ನಿಗ್ರಂಥ ಇದಾದ ಮೇಲೆ ಬರುವಂಥವ್ರು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ತೀರ್ಥಂಕರ ಅಂತ ಕರಿಬೋದು ಅವರು ವರ್ಧಮಾನ ಮಹಾವೀರ ಅಂತ ಓಕೆ ವರ್ಧಮಾನ ಅವರು ಟ್ವೆಂಟಿ ಫೋರ್ ಅವರು ಇವರು ಬುದ್ಧ ಅಥವಾ ಗೌತಮ್ ಬುದ್ಧನ ಕಂಟೆಂಪ್ರರಿ ಆಗಿದ್ರು ಸೇಮ್ ಟೈಮ್ ಪೀರಲ್ಲಿ ಇವರಿಬ್ಬರು ಇಬ್ಬರಿದ್ರು ಸೇಮ್ ಪ್ಲೇಸಲ್ಲೇ ಇದ್ದರು ಅಂದರೆ ಬಿಹಾರದಲ್ಲೇ ಇದ್ರು ಸೇಮ್ ರೀಜನ್ಲ್ಲ ಇದ್ದರು ಬಟ್ ಏನಂತಂದ್ರೆ ಹಿಸ್ಟೋರಿಕಲಿ ಅವರು ಯಾವತ್ತೂ ಒಬ್ಬರನ್ನೊಬ್ರು ಮೀಟ್ ಆಗಿಲ್ಲ ಅಂತ ಹೇಳ್ತಾರೆ ಓಕೆ ಸೊ ಇವ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ಇವರು ಹುಟ್ಟು ಆಗಿದ್ದೇನೆ ಅಂತಂದರೆ ಕುಂಡಲಗ್ರಾಮ ಇನ್ ಬಿಹಾರ್ ಓಕೆ ಹಿ ವಾಸ್ ಬೋರ್ನ್ ಇನ್ ಕುಂಡಲಗ್ರಾಮ ಇಟ್ ಬಿಹಾರ್ ಇವರು ಹಿ ಬಿಲಾಂಗ್ ಟು ಜ್ಞಾತ್ರಿಕಾ ಕ್ಲಾನ್ ಓಕೆ ಜ್ಞಾತ್ರಿಕ ಕ್ಲಾನ್ ಅದು ಇಟ್ ವಾಸ್ ಅ ಕ್ಷತ್ರಿಯನ್ ಕ್ಲಾನ್ ಸರ ಇವರು ಕೂಡ ರಾಜಮಾನಿತದಲ್ಲೇ ಬೆಳೆದವರು ಇವರು ಸೊ ಕ್ಷತ್ರಿಯ ಟ್ರೈಬಲ್ಲಿ ಬೆಳೆದ ಲೈಕ್ ನಾತ್ರಿಕ ಕ್ಲಾನ್ ಆಫ್ ಕ್ಷತ್ರಿಯ ಟ್ರೈಬ್ ಅದಕ್ಕೆ ಸೇರಿದವರು ಇವರು ಇವರ ತಂದೆ ಸಿದ್ಧಾರ್ಥ ಅಂತ ತಾಯಿ ತ್ರಿಶಾಲ ದೇವಿ ಓಕೆ ಅವರ ವೈಫ್ ಯಶೋಧ ಅಂತ ಇದ್ದರು ಸೊ ಸ್ವಲ್ಪ ಸಿಮಿಲಾರಿಟಿ ಜಾಸ್ತಿ ಇದೆ ಗೌತಮ ಬುದ್ಧಮತಿ ಇವರವ್ರಿಗೂ ಅವರ ವೈಫ್ ಯಶೋಧರಾಗಿದ್ರೆ ಇವರ ವೈಫ್ ಲೈಕ್ ಯಶೋಧ ಅಂತ ಇದೆ ಅಂಡ್ ಡಾಟರ್ ಪ್ರಿಯದರ್ಶಿ ಆ ಪ್ರಿಯದರ್ಶಿ ಅವರ ಹಸ್ಬೆಂಡ್ ಸನ್ನಿಲ್ಲ ಜಮಾಲಿ ಅಂತ ಇದ್ರು ಓಕೆ ಸೊ ಇದು ಇವರ ಪರ್ಸನಲ್ ಲೈಕ್ ಇನ್ಫಾರ್ಮೇಶನ್ ಆಯಿತು ಜಸ್ಟ್ ಫಾರ್ ಯೋರ್ ಸೇಕ್ ಆಫ್ ಇನ್ಫಾರ್ಮೇಶನ್ ಸರಿನಾ ಗೌತಮ್ ಬುದ್ಧ ಅವರ ಲೈಫಲ್ಲಿ ಯಾವ ಥರ ಡಿಸ್ಕಸ್ ಮಾಡಿದ್ರು ಅದೇ ರೀತಿ ವರ್ಧವನ ಮರ ಲೈಫಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ ಅಂಡ್ ದೆನ್ ಏನಂತಂದ್ರೆ ಗೌತಮ ಬುದ್ಧನ ಲೈಫಲ್ಲಿ ಅವರೊಂದು ಒಂದು ನಾಲ್ಕು ಸನ್ನಿವೇಶಗಳನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಅದನ್ನ ನೋಡಿ ಲೈಫ್ ಜೀವನ ಇಷ್ಟನ್ನು ಅಂದ್ಕೊಂಡು ಎಲ್ಲವನ್ನು ತ್ಯಜಿಸಿ ರಿನನ್ಸಿಯೇಟ್ ಮಾಡಿ ಮಹಾಭಿನಿಷ್ಕರಣ ಮಾಡಿ ಸನ್ಯಾಸಕ್ಕೆ ಹೋಗ್ತಾರೆ ಇವ್ರಿಗೂ ಕೂಡ ಅದೇ ಥರ ಲೈಫಲ್ಲಿ ಅವರ ತಂದೆ ತಾಯಿಯವರ ಪೇರೆಂಟ್ಸ್ ಅವರ ಡೆತ್ನ ನೋಡೋಕ್ಕಾಗ್ದಂಗೆ ಲೈಫು ಇಷ್ಟೇನ ಲೈಕ್ ನಿಸೂರ ಅನ್ಕೊಂಡವರು ಮಾಡ್ತಾರೆ ಅಂದರೆ ಜಿಗುಪ್ಸೆಗೊಂಡು ಸನ್ಯಾಸ ತಗೋತಾರೆ ಅಟ್ ದ ಏಜ್ ಆಫ್ ತರ್ಟಿ ಸರಿನಾ ತರ್ಟಿ ಏಜಲ್ಲಿ ಸನ್ಯಾಸ ತಗೊಂಡು ಏನು ಮಾಡ್ತಾರೆ ಅಂದರೆ ಇವರು ನಿಗ್ರಂಥ ಸೆಟ್ನ ಜಾಯ್ನ್ ಆಗ್ತಾರೆ ನಿಗ್ರಂಥ ಅಂದರೆ ಪಾರ್ಶ್ವನಾಥ ಅವರು ಸ್ಟಾರ್ಟ್ ಮಾಡಿದಂಥ ಒಂದು ಜೈನಿಸಮ್ ಕಲ್ ಲೈಕ್ ಸೆಕ್ಟ್ ಅದು ಅದನ್ನು ಜಾಯ್ನ್ ಆಗ್ತಾರೆ ಆ ನಿಗ್ರಂಥ ಜಾಯಿನ್ ಆದಮೇಲೆ ಎಟ್ ಏಜ್ ಆಫ್ ಫೋರ್ಟಿ ಅಲ್ಲಿ ಇವರಿಗೆ ಎನ್ಲರ್ಟೈನ್ಮೆಂಟ್ ಆಗುತ್ತೆ ಸರಿನಾ ಅಲ್ಲಿ ಜಾಯ್ನ್ ಆಗಿ ಇವರು ನಿಗ್ರಾಂತ ಗ್ರೂಪ್ ಇದ್ದು ಅವರು ತಮ್ಮ ದಿನಚರಿ ಮಾಡ್ಕೋತಿರ್ತಾರೆ ಬಟ್ ಅವರಿಗೆ ಸಮಾಧಾನ ಇರೋದಿಲ್ಲ ಯಾಕಂತಂದ್ರೆ ಅವರು ಬೇಕಾಗಿರುವಂತ ತೃಪ್ತಿ ಅಥವಾ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿರಲ್ಲ ಅವಾಗ ಅವರು ಸನ್ಯಾಸವನ್ನು ಮಾಡಿ ಲೈಕ್ ಏನಂತ ಮೆಡಿಟೇಷನ್ ಮಾಡಿ ಎಟ್ ದ ಏಜ್ ಆಫ್ ಫಾರ್ಟಿ ತ್ರೀ ಅವ್ರಿಗೆ ಎನ್ಲೈಟನ್ಮೆಂಟ್ ಸಿಗುತ್ತೆ ಸರಿನಾ ಸೊ ಗೌತಮ ಬುದ್ಧನ್ಗೂ ಕೂಡ ಅವರು ಸನ್ಯಾಸವನ್ನು ತಗೊಂಡ್ಬಿಟ್ಲ ಅವ್ರಿಗೆ ಎನ್ಲೈಟ್ಮೆಂಟ್ ಸಿಗೋಂಗಿಲ್ಲ ಅವರು ಕೂಡ ಅಲರಕಮ ಉದ್ರಕ ಅಂತ ಒಬ್ರು ಬೇರೆ ಬೇರೆ ಸನ್ಯಾಸವರ ಹತ್ರ ಅಡ್ಡಾಡ್ಕೊಂಡು ಅವರಿಗೆ ಬೇಕಾದಂಥ ಆನ್ಸರ್ ಸಿಗೋಂಗಿಲ್ಲ ಸೊ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅವಾಗ ಅವ್ರೇನು ಮಾಡ್ತಾರೆ ಅಂದರೆ ಮೆಡಿಟೇಷನ್ ಮಾಡಿದಾಗ ಅವ್ರಿಗೂ ಕೂಡ ಎನ್ಲೈಟನ್ಮೆಂಟ್ ಆಗುತ್ತೆ ಅವಾಗ ಸಂಬೋಧಿಯಾಗಿ ಅವರಿಗೆ ಪತಾಗತ್ತ ಅಂತ ಕರೀತಾರೆ ಅಂದರೆ ನೋರ್ ಆಫ್ ಟುತ್ ಅಂತ ಕರಿತಿರ್ತಾರೆ ಇದರಲ್ಲೂ ಕೂಡ ಅದೇ ರೀತಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಟ್ ದ ಏಜ್ ಆಫ್ ಫಾರ್ಟಿ ತ್ರೀ ಇವರಿಗೆ ಎಲ್ಲಿ ಅಂತಂದರೆ ಅಂಡರ್ ಸಾಲ್ ಟ್ರೀ ಜಾಂಬಿಕಾ ಗ್ರಾಮ ರಾಜ್ ರಿವರ್ ಅಂತ ಸರಿನಾ ಇವೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಚು ಎಲ್ಲ ಕೇಳ್ತಿರ್ತಾರೆ ಸಾಲ್ ಅಲ್ಲಿ ಜಾಂಬಿಕ ಗ್ರಾಮ ಈ ಥರ ರಿವರ್ಸ್ನ ಕೇಳ್ತಿರ್ತಾರೆ ಅದಕ್ಕೆ ಬರೆದಿದ್ದೀನಿ ರಾಜ್ ರಿವರ್ ಅಂತ ಎಲ್ಲಿದೆ ಅಂತಾರೆ ಬಿಹಾರದಲ್ಲಿದೆ ಓಕೆ ಗೌತಮ್ ಬುದ್ಧ ಅವ್ರಿಗೆ ಇಲ್ಲಿ ಅಂತಂದರೆ ಬೋಧಿ ಟ್ರೀಯಲ್ಲಿ ಬೋಧಿ ವೃಕ್ಷದ ಕೆಳಗಡೆ ಅಥವಾ ಅರಳಿ ಮರದ ಕೆಳಗಡೆ ಲೈಟ್ ಮನ್ ಸಿಕ್ತು ಅವರು ಬಿಹಾರದಲ್ಲೇ ಇತ್ತು ಬೋಧ ಗಯಾದಲ್ಲಿ ಆಗಿತ್ತು ಆ ಯಾವ್ದಿತ್ತು ಅಂದ್ರೆ ಫಲ್ಗೆ ಅಥವಾ ನಿರಂಜನ ರ ಅಂತಿತ್ತು ಓಕೆ ಅಲ್ಲಿ ಆಗಿತ್ತು ಇದು ರಾಜ್ ರಿವರ್ ಅಂತ ಸರಿನಾ ಅವ್ರಿಗೆ ಹೆಂಗೆ ಪತಾಗತ ಅಂತ ಕರೋದಾರಲ್ಲ ಅಂದರೆ ಅಂತ ಕರೆದಲ್ಲ ಬುದ್ಧ ಅವ್ರಿಗೆ ವರ್ಧನ್ಮ ಅವ್ರಿಗೆ ಎರಡು ಟೇಟಲ್ ಸಿಕ್ಕು ಅಂದ್ರೆ ಕೇವಲಿ ಮತ್ತು ಜಿನ ಅಂತ ಸರಿನಾ ಕೇವಲಿ ಅಂದರೆ ಏನಂತಂದರೆ ಲೈಕ್ ಕವ ಕೈವಲ್ಯ ಜ್ಞಾನವನ್ನು ಪಡೆದುಕೊಂಡ್ರಿಗೆ ಕೇವಲಿ ಅಂತ ಕರೀತಾರೆ ಕೈವಲ್ಯ ಜ್ಞಾನ ಏನಂತಂದರೆ ಜೈನಿಸಮ್ ಅಲ್ಲಿ ಲೈಕ್ ಹೈಯೆಸ್ಟ್ ಲೆವೆಲ್ ಆಫ್ ನಾಲೆಜ್ಗೆ ಕೈವಲ್ಯ ಜ್ಞಾನ ಅಂತ ಕರಿತೀವಿ ಸರಿನಾ ಆ ಕೈವಲ್ಯ ಜ್ಞಾನವನ್ನು ಪಡ್ಕೊಂಡ್ರೆ ಕೇವಲಿ ಅಂತ ಕರೀತಾರೆ ಸರಿನಾ ಆ ಕೈವಲ್ಯ ಜ್ಞಾನ ಪಡ್ಕೊಂಡಾಗ ಅವ್ರಿಗೆ ತೀರ್ಥಂಕರ ಪಟ್ಟ ಸಿಗುತ್ತೆ ಸೊ ಇವರಿಗೆ ಕೈವಲ್ಯ ಜ್ಞಾನ ಪಡೆದಕ್ಕೆ ಕೇವಲೆ ಅಂತ ಕರೀತಾರೆ ವರ್ಧಮಾನ ಅವರಿಗೆ ದೆನ್ ಜಿನ ಅಂತ ಕರೀತಾರೆ ಅಂದ್ರೆ ಅಂದರೆ ದೋಝು ಕಾಂಕರ್ಡ್ ಹಿಸ್ ಓನ್ ಸೆನ್ಸಸ್ ಅಂತ ತಮ್ಮ ಸೆನ್ಸನ್ನು ಕಾಂಕರ್ ಮಾಡ್ಕೊಂಡು ಅವ್ರಿಗೆ ಜಿನಾ ಅಂತ ಕರೀತಾರೆ ಸೊ ಕಾಂಕೋಲರ್ ಆಫ್ ಈ ಸೆನ್ಸಸ್ಗೆ ಜಿನ ಅಂತ ಕರೀತಾರೆ ಸರಿನಾ ಕೆ ಒಲಿ ಮತ್ತೆ ಜಿನ ಯಾರು ಅಂತ ಕರ ಅಂತ ಕೇಳಿದರೆ ವರ್ಧಮನ ಮಹಾವೀರ ಅವರು ಓಕೆ ಆ್ಯಂಡ್ ದೆನ್ ಅವರಿಗೆ ಎನ್ಲರ್ಟೈನ್ಮೆಂಟ್ ಆದಮೇಲೆ ಗೌತಮ್ ಬುದ್ಧ ಅವರು ಹೆಂಗೆ ಸಾರನಾಥದಲ್ಲಿ ಫಸ್ಟ್ ಸೆರ್ಮನ್ ಕೊಟ್ಟಿದ್ರಲ್ಲ ಸೊ ಮಹಾಬಿ ಲೈಕ್ ಮಹಾಧರ್ಮ ಪರಿವರ್ತನ ಆಗಿತ್ತಲ್ಲ ಅದೇ ಥರ ಇವರು ಫಸ್ಟ್ ಸೆರ್ಮನ್ನ ಪಾವ ಲೈಕ್ ಬಿಹಾರದಲ್ಲಿ ಕೊಟ್ಟರು ಟು ಲೆವೆನ್ ಡಿಸೇಪಲ್ಸ್ ಅವರು ಫೈವ್ ಡಿಸೇಪಲ್ಸ್ಗೆ ಅವರು ಲೆವೆನ್ ಗೆ ಲೈಕ್ ಫಸ್ಟ್ ಸೆರ್ಮನ್ ಅಥವಾ ಅಂತಂದರೆ ಪ್ರ ಲೈಕ್ ಏನಂತಾರೆ ಪ್ರವಚನವನ್ನು ಮಾಡಿದರು ಸರಿನಾ ಫಸ್ಟ್ ಸೆರ್ಮನ್ ಅಂತಾರೆ ಪ್ರವಚನವನ್ನು ಕೊಟ್ಟಿದ್ರು ಆ್ಯಂಡ್ ದೆನ್ ಇವರ ಡೆತ್ ಆಗಿದ್ದು ಅಂತಂದರೆ ಎಟ್ ಫೋರ್ ಏಟಿ ಬಿ ಸಿಯಲ್ಲಿ ಸೇಮ್ ಯಾರೇಜ್ ಗೌತಮ ಬುದ್ಧ ಲೈಕ್ ಇವ್ರ ಡೆತ್ ಯಾವ ಥರ ಆಗಿತ್ತಂದರೆ ಬೈ ಪರ್ಫಾರ್ಮಿಂಗ್ ಸಲ್ಲೇಖನ ಸಲ್ಲೇಖನ ಅಂದರೆ ಅಂತಂದರೆ ಅಲ್ಲಿ ಒಂದು ಥೀರಿ ಇದೆ ಏನಂತಂದರೆ ನೀವು ಸನ್ಯಾಸನ ತಗೊಂಡ ಮೇಲೆ ನಿಮ್ಮ ಸಾವು ಯಾವ ಥರ ಆಗಬೇಕಂತಂದರೆ ಬೈ ಫಾಲೋಯಿಂಗ್ ಸಲ್ಲೇಖನ ಅಂದರೆ ಬೈ ಫಾಸ್ಟಿಂಗ್ ಆನ್ ಟು ಡೆತ್ ಅಂತ ಸರಿನಾ ಸಾವು ಬರೋವರೆಗೂ ಉಪವಾಸ ಮಾಡ್ತಾರೆ ಸರಿನಾ ಏನೋ ಆಹಾರ ಅಂತ ಸೇವಿಸೋದಿಲ್ಲ ಸಾವು ಆ ರೀತಿ ಉಪವಾಸ ಮಾಡಿದ ಮೇಲೆ ಹೊರಗೆ ಸಾವು ಬರುತ್ತಲ್ಲ ಅದಕ್ಕೆ ಸಲ್ಲೇಖನ ಅಂತ ಕರಿತಾರೆ ಮಾಡರ್ನ್ ಅದಕ್ಕೆ ಸಂತಾರ ಅಂತ ಕರಿತೀವಿ ಅದನ್ನು ಆ್ಯಕ್ಚುಲಿ ಲೀಗಲ್ ಆಗಿ ಬ್ಯಾನ್ ಮಾಡಿದ್ದಾರೆ ಬಟ್ ಕೆಲವೊಂದು ಇನ್ಸ್ಟೆನ್ಸಸ್ ಇದೆ ಇನ್ನೂ ಕೂಡ ಸಂತಾರವನ್ನು ಫಾಲೋ ಮಾಡುವಂಥ ಇನ್ಸ್ಟೆನ್ಸಸ್ ಇದೆ ರೀಸೆಂಟಾಗಿ ರಾಜಸ್ಥಾನದಲ್ಲಿ ಒಬ್ಬ ಲೈಕ್ ಒಬ್ಬ ಏಜ್ ಆದವರು ಸಲ್ಲೇಖನವನ್ನು ಮಾಡಿ ಅವರು ಲೈಕ್ ಜೀವನವನ್ನು ತರಿಸಿದ್ರು ಓಕೆ ಹಿಸ್ಟಾರಿಕಲ್ ಫಿಗರ್ಸಲ್ಲಿ ಅಲ್ಲಿ ಘೋಷಣ ರೂಪತಂಗ ತಂಗ ಅವರು ಕೂಡ ಸಲ್ಲೇಖನವನ್ನು ಮಾಡಿ ಲೈಕ್ ಅವ್ರ ಲೈಫ್ನ ತೆರೆಸಿದರು ಆಮೇಲೆ ಚಂದ್ರಗುಪ್ತ ಮೌರ್ಯ ಕೂಡ ಸಲ್ಲೇಖನ ಮಾಡಿದರು ಸೊ ಈ ರೀತಿ ಸಲ್ಲೇಖನ ಅಂದರೆ ಇಂಪಾರ್ಟೆಂಟ್ ಇವರು ಕೂಡ ಅದೇ ಸಲ್ಲೇಖನ ಪಾವ ಬಿಹಾರಲ್ಲಿ ಅವರು ಡೆತ್ ಆಯಿತು ಸೊ ಇದು ಲೈಫ್ ಆಫ್ ವರ್ಧಮಾನ ಮಹಾವೀರ ಸರಿನಾ ಗೌತಮ್ ಬುದ್ಧ ಅವರ ಬಗ್ಗೆ ಜಾಸ್ತಿ ಬುಕ್ಸಲ್ಲಿ ಪುಸ್ತಕದಲ್ಲಿ ಬರೆದಿದ್ದಾರೆ ಅದಕ್ಕೋಸ್ಕರ ನಮಗೆ ಲೈಫ್ ಬಗ್ಗೆ ಜಾಸ್ತಿ ಗೊತ್ತಿದೆ ಬಟ್ ಇವರ ಲೈಫಲ್ಲಿ ಎಷ್ಟು ಗೊತ್ತಿ ಇಷ್ಟು ಗೊತ್ತಿದೆ ಇವಾಗ ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದಾದ ಮೇಲೆ ಏನಂತಂದರೆ ಜೈನ ರಿಲಿಜನ್ ಕಂಪ್ಲೀಟಾಗಿ ಒಂದು ರಿಲಿಜನ್ ಅಂತ ಪ ಟ್ರಾನ್ಸ್ಫಾರ್ಮ್ ಆಯಿತು ಮುಂಚೆ ಒಂದು ಫಿಲಾಸಫಿ ಅಥವಾ ಒಂದು ಗ್ರೂಪ್ ಥರ ಇತ್ತಲ್ಲ ಇವಾಗ ಆಗಿ ಟ್ರಾನ್ಸ್ಫಾರ್ಮ್ ಆಯಿತು ನಿಗ್ರಂ ಜೈನ ಆಗಿ ಟ್ರಾನ್ಸ್ಫರ್ ಆಯಿತು ಸೊ ಇವಾಗ ಏನು ನೋಡೋಕೆಂದ್ರೆ ನಾವು ಆ ಇನ್ನ ಡಾಕ್ಟ್ರಿನ್ಸ್ ನೋಡಬೇಕು ಡಾಕ್ಟ್ರಿನ್ಸ್ ಅಂದರೆ ಆ ಇಂಪಾರ್ಟೆಂಟ್ ಫಿಲಾಸಫೀಸ್ ಏನಿದೆ ಅವರ ಅಲ್ಲಿ ಅಂತ ಸೊ ಡಾಕ್ಟ್ರಿನ್ ಅಂತಂದರೆ ಮೇನ್ ಡಾಕ್ಟ್ರಿನ್ ಇದರಲ್ಲಿ ಎರಡು ಬರುತ್ತೆ ಪಂಚಸೂತ್ರ ಮತ್ತೆ ತ್ರಿರತ್ನ ಅಂತ ಸರಿನಾ ಪಂಚಸೂತ್ರ ಅಥವಾ ಅಣುರಥ ಅಂತ ಕರೀತಾರೆ ಪಂಚಸೂತ್ರ ಅಂದ್ರೇನು ಲೈಕ್ ಐದು ಕೆಲಸವನ್ನು ಮಾಡ್ಬೇಕಂತ ಹೇಳ್ತಾರೆ ಸರಿನಾ ಅದು ಯಾವುದು ಅಂತಂದರೆ ಫೋರ್ ಪ್ಲಸ್ ಒನ್ ಅಂದರೆ ಅಂತಂದರೆ ನಿಗ್ರಂತು ಬರ ಅಲ್ಲ ಬರುವಂಥ ಫೋರ್ ಅಂತಂದ್ರೆ ಆಸ್ತೆಯ ಅಪರಿಗ್ರಹ ಸತ್ಯ ಮತ್ತು ಅಹಿಂಸ ಅದ್ರ ಜೊತೆಗೆ ಬ ವರ್ಧಮಾನಮ್ಮ ಇನ್ನೊಂದು ಫಿಲಾಸಫಿ ಆ್ಯಡ್ ಮಾಡ್ತಾರೆ ಅದು ಬ್ರಹ್ಮಚರ್ಯ ಅಂತ ಸರಿನಾ ಅಂದರೆ ಮದುವೆ ಆಗಬಾರ್ದು ಬ್ರಹ್ಮಚರ್ಯ ಆಗಿ ಲೈಫ್ ಲಾಂಗ್ ಇರ್ಬೇಕಂತ ಇವ್ರದೊಂದು ಫ ಲೈಕ್ ಡಾಕ್ಟ್ರನ್ನೇ ಇವರು ಕೂಡ ಇನ್ಕ್ಲೂಡ್ ಮಾಡಿದರು ಸರಿನಾ ಅಸತ್ಯ ಸಾರಿ ಅಸತ್ಯ ಅಸ್ತ್ಯಯ ಅಪರಿಗ್ರಹ ಅಹಿಂಸಾ ಜೊತೆಗೆ ಬ್ರಹ್ಮಚರ್ಯ ಸರಿನಾ ಇದಕ್ಕೆ ಅಣಿವೃತ ಅಣುವ್ರತ ಅಂತಂದು ಕರೀತಾರೆ ಸರಿನಾ ಜೈನಿಸಮ್ ಅಲ್ಲಿ ಏನಂತಂದ್ರೆ ನೀವು ಸರಿ ಜೈನನಾಗಿ ಹುಟ್ಟಿದ ಮೇಲೆ ಲೈಫಲ್ಲಿ ನೀವು ಇವನು ಅಣುವ್ರತಗಳನ್ನ ಫಾಲೋ ಮಾಡ್ಬೇಕಂತ ಹೇಳ್ತಾರೆ ಈ ಅಣುವೃತಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಿರ್ತಾರೆ ಓಕೆ ಸೊ ಅದ್ರ ಜೊತೆಗೆ ತ್ರೀರತ್ನ ಅಂತ ಓಕೆ ಜೈನಿಸಮ್ ಅಲ್ಲಿ ಏನಿದೆ ಸೋರಿ ಬುದ್ಧಿಸಮ್ ಅಲ್ಲಿ ಇದೆ ಅಂದ್ರೆ ಇದರಲ್ಲಿ ಪಂಚಸೂತ್ರ ಇದೆಯಲ್ಲ ಅದರಲ್ಲಿ ಅಷ್ಟಾಂಗ ಮಾರ್ಗ ಇದೆ ಅಷ್ಟಾಂಗ ಮಾರ್ಗ ಅಂದ್ರೆ ಎಂಟು ಲೈಕ್ ರೀತಿಯಾದಂತ ಲೈಫ್ನ ನೀವು ನಡೆಸ್ಬೇಕಂತ ಹೇಳ್ತಾರೆ ಲೈಕ್ ಅಷ್ಟಾಂಗ ಮಾರ್ಗ ಕೊಡ್ತಾರೆ ಎಂಟು ಲೈಕ್ ಡೈರೆಕ್ಷನ್ ಮಾರ್ಗವನ್ನು ಕೊಡ್ತಾರೆ ನಿಮಗೆ ಅದನ್ನು ಫಾಲೋ ಮಾಡಿದರೆ ನಿಮಗೆ ದುಃಖ ಬರುವುದಿಲ್ಲ ದುಃಖದಿಂದ ನೀವು ತೇಜಸ್ ದುಃಖವನ್ನು ತ್ಯಜಿಸ್ಬೋದು ಅಂತ ಹೇಳ್ತಾರೆ ಸರಿನಾ ಛತ್ರವಣಿ ಆರ ಸತ್ತ ಮುಂದಿದೆ ಅದಾದ್ಮೇಲೆ ಅಷ್ಟಾಂಗ ಮಾರ್ಗ ಸರಿನಾ ಇದೇ ಥರ ಇದರಲ್ಲೂ ಕೂಡ ಅದೇ ಥರ ಸೊ ಲೈಕ್ ಅಣು ವ್ರತಗಳ ಐದುಗಳ ಐದು ಲೈಕ್ ವ್ರತಗಳನ್ನು ಫಾಲೋ ಮಾಡ್ಬೇಕಂತ ಹೇಳ್ತಾ ಓಕೆ ಸೊ ಅದಾದ ಮೇಲೆ ತ್ರೀ ರತ್ನ ಅಥವಾ ತ್ರೀ ಜ್ಯುವೆಲ್ಸ್ ಅಂತ ಕರೀತಾರೆ ಏನಂತಂದರೆ ಒಂದು ಸರಿ ಜೀನನಾಗಿ ಹುಟ್ಟ ಮೇಲೆ ಅಥವಾ ಜೈನನಾಗಿ ಹುಟ್ಟಿದ ಮೇಲೆ ನೀವು ಇದನ್ನು ಫಾಲೋ ಮಾಡ್ಬೇಕಂತ ಫಸ್ಟ್ ಏನಂತಂದರೆ ಸಮ್ಯಕ್ ಕ್ರಿಯಾ ಕ್ರಿಯಾ ಅಂದ್ರೆ ಕಂಡಕ್ಟ್ ರೈಟ್ ಕಂಡಕ್ಟ್ ಇರಬೇಕು ನಿಮ್ದಂತ ಆ ಕಂಡಕ್ಟ್ ಯಾವಾಗ ರೈಟ್ ಇರುತ್ತೆ ಅಂದ್ರೆ ವೆನ್ ಯು ಫಾಲೋ ದೀಸ್ ಫೈವ್ ಓಸ್ ಫೈವ್ ಓಸ್ ಯಾವ್ದಂತಂದ್ರೆ ಅಂತಂದ್ರೆ ಅಂದ್ರೆ ಅಂದರೆ ಇದೆ ಅಸತ್ಯ ಅಸ್ತಯ ಅಪರಿಗ್ರಹ ಅಹಿಂಸಾ ಬ್ರಹ್ಮಚಾರ್ಯ ಇದನ್ನ ಫಾಲೋ ಮಾಡಿದಾಗ ನೀವು ಸಮ್ಯಕ್ ಕ್ರಿಯೆಯನ್ನು ಫಾಲೋ ಮಾಡ್ತಿದ್ರ ಅಂತ ಅರ್ಥ ಅಂಡ್ ದೆನ್ ಸಮ್ಯಕ್ ಜ್ಞಾನ ಅಂತ ಸಮ್ಯಕ್ ಜ್ಞಾನ ಜ್ಞಾನ ಅಂತಂದ್ರೆ ರೈಟ್ ನಾಲೆಜ್ ಓಕೆ ಸಮ್ಯಕ್ ಜ್ಞಾನ ಅಂದರೆ ರೈಟ್ ನಾಲೆಜ್ ದಟ್ ಈಸ್ ದ ರೈಟ್ ನಾಲೆಜ್ ಯಾವಾಗ ಅಂತಂದ್ರೆ ವೆನ್ ಯು ಯಾವ್ದು ದ ರೈಟ್ ನಾಲೆಜ್ ಅಬೌಟ್ ಜೈನ್ ಕ್ರೀಡ್ ಓಕೆ ಜೈನ್ ರಿಲಿಜನ್ ಬಗ್ಗೆ ಪ್ರಾಪರ್ ಆಗಿ ನಾಲೆಜ್ ಇದ್ದು ಅದನ್ನ ಫಾಲೋ ಮಾಡಿದಾಗ ಸಮ್ಯಕ್ ಜ್ಞಾನ ಅಂತ ಕರೀತಾರೆ ಆ್ಯಂಡ್ ದೆನ್ ಸಮ್ಯಕ್ ವಿಶ್ವಾಸ ಅಥವಾ ಸಮ್ಯಕ್ ಶ್ರದ್ಧಾ ಅಂತ ಕರೀತಾರೆ ಸಮ್ಯಕ್ ವಿಶ್ವಾಸ ಅಂತಂದರೆ ವಿಶ್ವಾಸ ಅಂತಂದ್ರೆ ಫೇತ್ ಓಕೆ ಶ್ರದ್ಧಾ ಅಂತಂದ್ರೆ ಫೇತ್ ಅಂತ ಅರ್ಥ ಶ್ರದ್ಧಾ ತಕ್ಷಣ ಬೇರೆ ಎಲ್ಲೂ ಹೋಗಬೇಡಿ ಇಲ್ಲಿ ಇಷ್ಟಕ್ಕಿರಿ ಶ್ರದ್ಧಾ ಅಂದರೆ ಫೇತ್ ಅಂತ ಅರ್ಥ ಈ ಫೇತ್ ಯಾವುದ್ರಲ್ಲಿ ಅಂತಂದ್ರೆ ತೀರ್ಥಂಕರರಲ್ಲಿ ಮತ್ತೆ ಅವರ ಫಿಲಾಸಫಿ ಮೇಲೆ ನಿಮಗೆ ಫೇತ್ ಇರ್ಬೇಕಂತ ಅಥವಾ ಜಿನನ ಮೇಲೆ ಫೇತ್ ಇರ್ಬೇಕಂತ ಓಕೆ ಇದು ಮೂರು ಬರುತ್ತೆ ಲೈಕ್ ಬುದ್ಧಿಸಮಲ್ಲಿ ಅಂತಂದರೆ ಛತ್ರವಣ ಆರ ಸತ್ಯಮ ಅಂತ ಹೇಳ್ತಾರೆ ಅಂದರೆ ಜೀವನದ ಲೈಕ್ ಜಗತ್ತಿನಲ್ಲಿ ದುಃಖ ಇದೆ ದುಃಖವನ್ನು ಪ್ರಿವೆಂಟ್ ಮಾಡೋದು ಪ್ರಿವೆಂಟ್ ಮಾಡೋದಕ್ಕೆ ವೇ ಇದೆ ವೇ ಯಾವುದು ಅಂತಂದರೆ ಅಷ್ಟಾಂಗ ಮಾರ್ಗ ಅಂತ ಇದೆ ಅಷ್ಟಾಂಗ ಮಾರ್ಗದಲ್ಲಿ ಎಂಟು ಹೇಳ್ತಾರೆ ಇದು ಕೂಡ ಸೇಮ್ ಸಿಮಿಲರ್ ಇರುತ್ತೆ ಏನಂತಂದರೆ ಯಾವುದೇ ರಿಲಿಜನ್ ಆಗಲಿ ಸರಿನಾ ಅದರಲ್ಲಿ ಎರಡು ರೀತಿಯಂತ ಮೇನ್ ಫಿಲಾಸಫಿ ಇರುತ್ತೆ ಎರಡು ರೀತಿಯಂತ ಕೋರ್ ಲೈಕ್ ಥಿಂಗ್ಸ್ ಇರುತ್ತೆ ಒಂದು ಮಾರಲ್ಸ್ ಅಂತ ಇರುತ್ತೆ ಇನ್ನೊಂದು ಡಾಗ್ಮಾಸ್ ಅಂತ ಇರುತ್ತೆ ಮಾರಲ್ಸ್ ಅಂತಂದರೆ ಆಗಿ ಎಲ್ಲ ಕಡೆನೂ ಸೇಮ್ ಆಗಿರುತ್ತೆ ಅಂದರೆ ಯಾವ ರೀತಿ ನೀವು ಜೀವನ ನಡೆಸಬೇಕು ಯಾವ ರೀತಿ ಜೀವನ ನಡೆಸಿದರೆ ಅದು ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಯಾವಾಗ ಅದು ಜಗತ್ತಿಗೆ ಹೆಲ್ಪ್ ಆಗುತ್ತೆ ಅಥವಾ ಸೊಸೈಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾರ್ಮಲ್ ಆಗಿ ಸೇಮ್ ಕೋ ಸೇಮ್ ಕೈಂಡ್ ಆಫ್ ಲೈಕ್ ಇದಿರುತ್ತೆ ಏನಂತಂದರೆ ಡಾಕ್ಟ್ರೆನ್ಸ್ ಇರುತ್ತೆ ಸರಿನಾ ಲೈಕ್ ಇನ್ನೊಂದು ಡಾಗ್ಮಾ ಅಂತಂದರೆ ದೀಸ್ ಇಸ್ ಲೈಕ್ ಪರ್ವೋಟೆಡ್ ಕೈಂಡ್ ಪರ್ವೋಟೆಡ್ ಅಂದರೆ ಓವರ್ ಧರಿಯ ಏನಾಗುತ್ತೆ ಅಂದರೆ ಜನಗಳಿಗೆ ಅವರು ನಾರ್ಮಲ್ ಆಗಿ ಈ ರೀತಿಯ ಡಾಕ್ಟರ್ಸ್ ಫಾಲೋ ಮಾಡೋಕ್ಕಾಗ ಏನು ಮಾಡ್ತಂದ್ರೆ ಶಾರ್ಟ್ ಶಾರ್ಟ್ಕಟ್ ಹುಡ್ಕೊಂಡು ಬೇರೆ ಬೇರೆ ರೀತಿ ಅಂತ ಹಾಡ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಡಾಗ್ಮಾಸ್ ಅಂತ ಕರೀತಾರೆ ಸೊ ಡಾಗ್ಮಾಸ್ ಆರ್ ಡಿಫ್ರೆಂಟ್ ಫ್ರಮ್ ಡಿಫ್ರೆಂಟ್ ರಿಲಿಜನ್ ಸರಿನಾ ಬೇರೆ ಬೇರೆ ರಿಲಿಜನ್ ಒಂದೊಂದು ರಿಲಿಜನ್ ರಿಚುವಲ್ಸ್ ಜಾಸ್ತಿ ಮಾಡ್ತಾರೆ ಇನ್ನೊಂದು ಅಲ್ಲಿ ಬೇರೆ ಬೇರೆ ರೀತಿಯಂತ ಲೈಕ್ ಎಡಿಷನ್ಸ್ ಆಗ್ತಾ ಹೋಗುತ್ತೆ ಅದಕ್ಕೆ ಡಾಗ್ಮಾಸ್ ಅಂತ ಕರೀತಾರೆ ಬಟ್ ಮಾರಲ್ಸ್ ಇನ್ ಮೋಸ್ಟ್ ಆಫ್ ದಿರಿಲಿಜನ್ ಸೇಮ್ ಆಗಿರುತ್ತೆ ಓಕೆ ಅಂಡ್ ದೆನ್ ಡಾಕ್ಟ್ರಿನ್ಸ್ ಆದಮೇಲೆ ಇವರಲ್ಲಿ ಎರಡು ಇಂಪಾರ್ಟೆಂಟ್ ಫಿಲಾಸಫಿ ಕೊಡ್ತಾರೆ ಜೈನಿಸಮ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು ಇದಕ್ಕೆ ಎರಡು ಫಿಲಾಸಫಿ ಯಾವುದಂತಂದ್ರೆ ಒಂದು ಅನೇಕಾಂತ ವಾದ ಅಂತ ಸರಿನಾ ಅನೇಕಾಂತ ವಾದ ಅಂತಂದರೆ ಇಟ್ ಈಸ್ ದ ಥಿಯರಿ ಆಫ್ ಇನ್ಫಿನೈಟ್ ಸೋಲ್ಸ್ ಥಿಯರಿ ಆಫ್ ಇನ್ಫಿನೈಟ್ ಸೋಲ್ಸ್ ಅಂತ ಅಂದರೆ ಇವ್ರೇನು ಹೇಳ್ತಾರೆ ಅಂದ್ರೆ ನೀವು ನಾಲೆಜ್ ಇರುತ್ತೆ ಅಂದ್ರೆ ಆ ನ ಯು ಕೆನಾಟ್ ಪರ್ಸೀವ್ ಅ ನಾಲೆಜ್ ಇನ್ ಐಸೋಲೇಷನ್ ಅಂತ ಸರಿನಾ ಯಾವುದಾರೊಂದು ಒಂದು ಆ್ಯಕ್ಷನ್ ಅಥವಾ ಒಂದು ವಸ್ತುವಿನ ಬಗ್ಗೆ ನಿಮಗೆ ಜ್ಞಾನ ಇದೆ ಅಂದರೆ ಅದನ್ನ ಒಂದು ಅಲ್ಲಿ ನೋಡಿ ತಿಳ್ಕೊಳ್ಳೋದಲ್ಲ ಕಂಪ್ಲೀಟಾಗಿ ಐಸೋಲೇಷನ್ ಅಲ್ಲದೆ ಕಂಪ್ಲೀಟಾಗಿ ಹೋಲಿಸ್ಟಿಕ್ಕಾಗಿ ಆ ನ ಅರ್ಥ ಮಾಡ್ಕೋಬೇಕು ಆವಾಗ ನಿಮಗೆ ಆ ಒಂದು ಸನ್ನಿವೇಶ ಅಥವಾ ಆ ಒಂದು ಕಂಡಕ್ಟ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಸರಿ ನಾರ್ಮಲಾಗಿ ಹೇಳ್ತಾರಲ್ಲ ಪ್ರತ್ಯಕ್ಷವಾಗಿ ಕಂಡ್ರು ಪರೋಕ್ಷ ಲೈಕ್ ಆ ಅದೊಂದು ಇದೇ ಇದಲ್ಲ ಪರೋಕ್ಷವಾಗಿ ನೋಡಿ ಅಂತೇಳಿ ಅದೇ ಥರ ಇದರಲ್ಲೂ ಕೂಡ ಸೊ ನಾಲೆಜ್ ಕೆನಾಟ್ ಬಿ ಪರ್ಸೀವ್ಡ್ ಇನ್ ಐಸೊಲೇಷನ್ ಅಂತ ಓಕೆ ಇದು ಥಿಯರಿ ಆಫ್ ಇನ್ಫಿನೈಟ್ ಸೋಲ್ಸ್ ಅಂಡ್ ದೆನ್ ಕಮ್ಸ್ ಶದ್ವಾದ ಅಥವಾ ಶದವಾದ ಅಂತೇಳಿ ಅಂದರೆ ಇಟ್ ಇಸ್ ದ ಥಿಯರಿ ಆಫ್ ಪ್ರೊಬೆಬಿಲಿಟಿ ಥಿಯರಿ ಆಫ್ ಪ್ರೊಬೆಬಿಲಿಟಿ ಅಂತ ಇದೇನೇ ಅಂದ್ರೆ ಸೊ ಇಟ್ ಇಸ್ ವೆರಿ ಲಾಜಿಕಲ್ ಸರಿ ಲಾಜಿಕಲ್ ರೀಸನಿಂಗ್ ತರ ಆಲ್ ಓವರ್ ಜಡ್ಜ್ಮೆಂಟ್ಸ್ ಅ ರಿಲೇಟಿವ್ ಅಂತ ನೀವೇನಾದ್ರೂ ಒಂದು ಕೆಲಸವನ್ನು ಮಾಡಿದಾಗ ಒಂದು ಜಜ್ಮೆಂಟ್ ತಗೋತಿರಲ್ಲ ಏನಾದರೂ ಒಂದು ಕೆಲಸ ಮೇಲೆ ಅದಕ್ಕೆ ಏನಾದರೂ ಒಂದು ಡಿಶನ್ ತಗೋತಿರಲ್ಲ ಆ ಡಿಶನ್ ದೇ ಆರ್ ಆಲ್ ರಿಲೇಟಿವ್ ಟು ಒನ್ ಸರಿನಾ ರಿಲೇಟಿವ್ ಟು ಒನ್ ಅದರ್ ಅಂತ ಹೇಳ್ತಾರೆ ಸೊ ಅದನ್ನ ಪ್ರಡಿಕ್ಟ್ ಮಾಡೋಕ್ಕೋಸ್ಕರ ದೇಗೆ ಸೆವೆನ್ ಮೋಡ್ಸ್ ಆಫ್ ಪ್ರೆಡಿಕ್ಷನ್ ಸರಿನಾ ಏಳು ರೀತಿಯ ಪ್ರೊಡಕ್ಷನ್ ಪ್ರೆಡಿಕ್ಷನ್ಸ್ ಕೊಟ್ಟಿರ್ತಾರೆ ಇದರಿಂದ ನೀವು ಯಾವ ರೀತಿಯ ಜಜ್ಮೆಂಟ್ನ ಅನ್ನೋದನ್ನ ಪ್ರಿಡಿಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ ಸರಿನಾ ಇಟ್ ಈಸ್ ಹೈಲಿ ಲಾಜಿಕಲ್ ಸರಿನಾ ದಿಸ್ ಇಸ್ ಶ್ರದ್ಧವಾದ ಅಂತ ಅಂಡ್ ದೆನ್ ಲೈಕ್ ಬುದ್ಧಿಸಮಲ್ಲಿ ಕೂಡ ಇದೇ ಥರ ಇದೆ ಯಾವ್ದಂತಂದ್ರೆ ಲೈಕ್ ಮಾಧ್ಯಮವಾದ ಇನ್ನೊಂದು ಲೈಕ್ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಅಂತೇಳಿ ಏನಂತಂದ್ರೆ ಯಾವುದೊಂದು ಆ್ಯಕ್ಷನ್ ನೀವು ಫಾಲೋ ಮಾಡೋಕಂತಂದ್ರೆ ಅದಕ್ಕೆ ಒಂದು ಕಾಸ್ ಇರುತ್ತೆ ಆ ಕಾಸ್ ಆದಮೇಲೆ ಒಂದು ಎಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ ಅದೇ ಥರ ಇದರಲ್ಲೂ ಕೂಡ ಲೈಕ್ ಇದ್ರಲ್ಲ ಅದೇ ಇದೆ ಜಡ್ಜ್ಮೆಂಟ್ಸ್ ರಿಲೇಟಿವ್ ಇದೆ ಆ ಜಜ್ಮೆಂಟ್ನ ಪ್ರೈಟ್ ಮಾಡ್ಬೋದು ಅಂತ ಹೇಳ್ತಾರೆ ಓಕೆ ಸೊ ಇದು ಇಂಪಾರ್ಟೆಂಟ್ ಫಿಲಾಸಫೀಸ್ ಇನ್ ಜೈನಿಸಮ್ ಆಯಿತು ಆ್ಯಂಡ್ ದೆನ್ ಅಲ್ಲಿ ಚಿಸಮ್ ಆಯಿತು ಕಿಸಮ್ ಅಂತಂದ್ರೆ ಅಲ್ಲಿ ಸೆಕ್ಸ್ ಆಗ್ತಾವಲ್ಲ ಆ ಥರ ಬುದ್ಧಿಸಮಲ್ಲಿ ಕೂಡ ಸಿಸಮ್ ಆಗಿತ್ತಲ್ಲ ಇದರಲ್ಲೂ ಕೂಡ ಕಿಸಮ್ ಆಗಿದೆ ಓಕೆ ಸೊ ಇದರಲ್ಲಿ ಯಾವ್ದು ಅಂತಂದ್ರೆ ಇಂಪಾರ್ಟೆಂಟ್ ಎರಡು ರಿಲಿಜನ್ಸ್ ಬರ್ತವೆ ಒಂದು ಶ್ವೇತಾಂಬರ ಇನ್ನೊಂದು ದಿಗಂಬರ ಅಂತ ಶ್ವೇತಾಂಬರ ಅಂತಂದ್ರೆ ವೈಟ್ ಲೋಡ್ ಅಂಬರ ಅಂದ್ರೆ ಆಕಾಶ ಶ್ವೇತಾ ಅಂದ್ರೆ ವೈಟ್ ಅಂತ ವೈಟ್ ಲೋಡ್ ದಿಗಂಬರ ಅಂತಂದ್ರೆ ಸೈ ಸ್ಕೈಕ್ ಲೋರ್ಡ್ ಅಂತ ಸರಿನಾ ಇದನ್ನ ಯಾವ ತರ ಮೇನ್ ಡಿಫ್ರೆನ್ಸ್ ಅಂತಂದ್ರೆ ಇವ್ರದ್ರಲ್ಲಿ ಟ್ವೆಂಟಿ ತರ್ಡ್ ತೀರ್ಥಂಕರ ಅವ್ರನ್ನ ಫಾಲೋ ಮಾಡೋರಿಗೆ ಶ್ವೇತಾಂಬರ ಅಂತ ಕರೀತಾರೆ ಟ್ವೆಂಟಿ ಫೋರ್ ತೀರ್ಥಂಕರ ಅಥವಾ ಮೊರ್ಧಮನಮ ಅವರನ್ನ ಫಾಲೋ ಮಾಡೋರಿಗೆ ದಿಗಂಬರಾಜ್ ಅಂತ ಕರೀತಾರೆ ಸರಿನಾ ಇದನ್ನ ಸ್ಟಾರ್ಟ್ ಮಾಡಿದವರು ಸ್ಥೂಲ ಅಥವಾ ಸ್ಥೂಲ ಭದ್ರ ಅಂತ ಇದ್ರು ಇದನ್ನು ದಿಗಂಬರನ್ನು ಫಾಲೋ ಮಾಡಿದವರು ಭದ್ರಭಾವ ಅಂತ ಕರೀತಾರೆ ಅವರಿದ್ರು ಈ ಭದ್ರ ಬರೋವರು ಸ್ಟಾರ್ಟ್ ಮಾಡಿದ ದಿಗಂಬರ ಸೆಟ್ನ ಸ್ಟಾರ್ಟ್ ಮಾಡಿದ ಎಲ್ಲಿ ಅಂತಂದ್ರೆ ನಮ್ಮ ಶ್ರವಣ ಬಳಗರದಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ ಶ್ರವಣ ಬಳಗದಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ ಸೊ ಡಿಫ್ರೆನ್ಸ್ ಏನಂತಂದ್ರೆ ಇವರು ಒಂದು ರೀತಿ ಲಿಬರಲ್ ಆಗಿದ್ದಾರೆ ಸರಿನಾ ಅವರು ಸ್ವಲ್ಪ ಒಂದು ರೀತಿ ಲಿಬ್ರಲ್ ಆಗಿದ್ದಾರೆ ಅವರು ಎಕ್ಸ್ಟ್ರೀಮ್ ಅಥವಾ ಕನ್ಸರ್ವೇಟಿವ್ ಸರಿನಾ ನಾರ್ಮಲ್ ಆಗಿ ನೋಡಿರ್ತೀವಿ ನಾವು ಜೈನ್ ಮಾಂಗ್ಸ್ ಅಥವಾ ಜೈನ್ಸ್ ಲೈಕ್ ಆ ಮಾಂಗ್ಸನ್ನು ನೋಡಿದಾಗ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ಆಗಿ ನಗ್ನರಾಗಿ ವಾಕ್ ಮಾಡ್ತಿರ್ತಾರಲ್ಲ ಅವರು ನಾರ್ಮಲಿ ದಿಗಂಬರವರು ಸರಿನಾ ವೈಟ್ ಡ್ರೆಸ್ ಹಾಕೊಂಡು ಫಾಲೋ ಮಾಡ್ತಿರ್ತಾರಲ್ಲ ವೈಟ್ ಡ್ರೆಸ್ ಹಾಕೊಂಡು ಮಾಂಕ್ಸ್ ಇರ್ತಾರಲ್ಲ ಅವರು ಲೈಕ್ ಶ್ವೇತಾಂಬರ ಸೆಕ್ಟಲ್ ಬರೋವಂಥವ್ರು ಸರಿನಾ ಸೊ ಇದು ಮೇನ್ ಡಿಫ್ರೆನ್ಸ್ ಅದರಲ್ಲಿ ಓಕೆ ಸೊ ಇವರು ಭದ್ರಭಾವ ಇದರಲ್ಲ ಇವರು ಇನ್ನೊಂದು ಇಂಪಾರ್ಟೆಂಟ್ ಯಾವುದಕ್ಕೆ ಅಂತಂದರೆ ಇವರ ಇನ್ಫ್ಲುಯೆನ್ಸ್ ಅಲ್ಲಿ ಚಂದ್ರಗುಪ್ತ ಮೌರ್ಯ ಇದರಲ್ಲ ಅವರು ಜೈನಿಸಮ್ಗೆ ಕನ್ವರ್ಟ್ ಆದರು ಸರಿನಾ ಚಂದ್ರಗುಪ್ತ ಮೌರ್ಯ ಅವರು ಬ್ರಾ ಲೈಕ್ ಅಲ್ಲಿ ಹಿಂದೂಯಿಸಮ್ ಫಾಲೋ ಮಾಡೋವರು ಅವರು ಇಂದ ಜೈನಿಸಮ್ ಕನ್ವರ್ಟ್ ಆಗಿದ್ದು ಅಂಡರ್ ದ ಇನ್ಫ್ಲೂಯನ್ಸ್ ಆಫ್ ಭದ್ರಾಭಾಬು ಅಂತ ಹೇಳ್ಬೋದು ಓಕೆ ಅವರು ಲೈಕ್ ಪಾಟಲ್ ಪುತ್ರ ಅಂದರೆ ಬಿಹಾರಿಂದ ತಗೊಂಬಂದು ಶ್ರವಣ ಬೆಳಗುಳದಲ್ಲಿ ಅವರು ಸಲ್ಲೇಖನ ಮಾಡಿ ಸಾತ್ ಲೈಕ್ ಮರಣವನ್ನು ಹೊಂದಿದ್ರು ಅಂತ ಹೇಳ್ತಾರೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಭದ್ರಭಾಬು ಅವರು ಜೈನಿಸಮ್ ಕನ್ವರ್ಟ್ ಆದರು ಓಕೆ ಇದು ಸೆಕ್ಸ್ ಅಥವಾ ಕಿಸಮ್ ಇನ್ ಜೈನಿಸಮ್ ಅಂಡ್ ದೆನ್ ಅಲ್ಲಿ ಕೌನ್ಸಿಲ್ಸ್ ನೋಡಿದ್ವಲ್ಲ ಬುದ್ಧಿಸ್ಟ್ ಕೌನ್ಸಿಲ್ಸ್ ಎಲ್ಲೆಲ್ಲಿ ಆಗಿದ್ದು ಆಮೇಲೆ ರೀಸನ್ ಹೇಳಿ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ ಯಾಕಂದ್ರೆ ಯು ಪಿ ಎಸ್ ಫಿಲಮ್ಸ್ ಜಾಸ್ತಿ ಕೇಳಿದಾರೆ ಅದೇ ಥರ ಜೈನಿಸಂ ಕೌ ಜೈನಿಸಮಲ್ಲೂ ಕೂಡ ಕೌನ್ಸಿಲ್ಸ್ ಆಗಿತ್ತು ಜೈನ್ ಅಲ್ಲಿ ಇಂಪಾರ್ಟೆಂಟ್ ಅಂದರೆ ಆ್ಯಕ್ಚುಲಿ ಕೌನ್ಸಿಲ್ಸ್ ಎರಡು ಎರಡಷ್ಟೇ ಫಸ್ಟ್ ಕೌನ್ಸಿಲ್ ಆಗಿದ್ದು ಅರೌಂಡ್ ತ್ರೀ ಹಂಡ್ರೆಡ್ ಬಿ ಸಿಲಿ ಎಟ್ ಪಾಟಲಿ ಪುತ್ರ ಇದನ್ನು ಕನ್ವಿ ಲೈಕ್ ಹೆಡ್ ಯಾರಿದ್ರು ಅಂತಂದ್ರೆ ಸ್ಥೂಲ ಭದ್ರ ಲೈಕ್ ಆವಾಗಿನ ಟೈಮಲ್ಲಿ ಕಾಂಟೆಂಪ್ರರಿ ಲೈಕ್ ಕಿಂಗ್ ಯಾರು ಅಂತಂದರೆ ಚಂದ್ರಗುಪ್ತ ಮೌರ್ಯ ಇದ್ದರು ಇದರ ಏಮ್ ಏನಂತಂದರೆ ಕಾಂಪಿಲೇಷನ್ ಆಫ್ ಟ್ವೆಲ್ ಅಂಗಾಜ್ ಸರಿನಾ ಅಂಗಾಜ್ ಅಂದರೆ ಅಂತಂದರೆ ಇಟ್ ಈಸ್ ದ ಜೈನ್ ಲೈಕ್ ಸ್ಕ್ರಿಪ್ಚರ್ಸ್ ಇರ್ತಾವಲ್ಲ ನಮ್ಮ ಅದಕ್ಕೆ ಅಂಗಸ್ ಅಂತ ಕರೀತಾರೆ ಓಕೆ ಬುದ್ಧಿಸಮಲ್ಲಿ ತ್ರಿಪೇಟಕಸ್ ಅಥವಾ ಹಿಂದೂಯಿಸಮಲ್ಲಿ ಲೈಕ್ ಹಿಂದೂಯಿಸಮಲ್ಲಿ ಭಗವದ್ಗೀತಾ ಲೈಕ್ ಇಸ್ಲಾಮಲ್ಲಿ ಕುರಾನ್ ಆ ಥರ ಇದೆಯಲ್ಲ ಅದರಲ್ಲಿ ಬು ಬು ಲೈಕ್ ಜೈನಿಸಮ್ ಅವರಿಗೆ ಅಂಗಾಜ್ ಅಂತ ಸರಿನಾ ಇದಕ್ಕಿಂತ ಮುಂಚೆ ಹದಿನಾಲ್ಕು ಪೂರ್ವಸ್ ಅಂತ ಇದ್ದು ಆ ಪೂರ್ವವನ್ನು ಕಂಪೈಲ್ ಮಾಡಿ ಹನ್ನೆರಡಕ್ಕೆ ತಗೊಂಬಂದರು ಸರಿನಾ ಕಂಪೆಲೇಷನ್ ಆಫ್ ಟ್ವೆಲ್ ಅಂಗಾಜ್ ಇದಾದ ಮೇಲೆ ಸೆಕೆಂಡ್ ಕೌನ್ಸಿಲ್ ಇದೆಯಲ್ಲ ಅರೌಂಡ್ ಫೈವ್ ಟ್ವೆಲ್ ಎ ಡಿ ಆಲ್ಮೋಸ್ಟ್ ಸೆಂಚುರಿ ಗ್ಯಾಪ್ ಇದೆ ಸರಿನಾ ಅಲ್ಲಿ ಅಂತಂದರೆ ಲೈಕ್ ಹಂಡ್ರೆಡ್ ಇಯರ್ಸ್ ಟು ಹಂಡ್ರೆಡ್ ಇಯರ್ಸ್ ಗ್ಯಾಪಲ್ಲಿ ಕೌನ್ಸಿಲ್ಸ್ ಮಾಡ್ತಾನೆ ಇದ್ರು ಬಟ್ ಇದರಲ್ಲಿ ಕೌನ್ಸಿಲ್ ಕಡಿಮೆ ಇದರಲ್ಲಿ ಯಾವುದಂತಂದರೆ ಫೈ ಅಲ್ಲಿ ಒಲ್ ಅಲ್ಲಿ ಅಂದ್ರೆ ಅಂದರೆ ಗುಜರಾತಲ್ಲಿ ಲೈಕ್ ನಾವು ಗುಜರಾತಲ್ಲಿ ಕನ್ವೆನ್ಸ್ ಮಾಡಿದ್ರು ಅವಾಗ ಕಿಂಗ್ ಯಾರಿದ್ರು ಅಂತಂದರೆ ದೇವ್ರತಿ ಕೃಷ್ಣ ಶರ್ಮಾ ಅಂತ ಇದು ಇಂಪಾರ್ಟೆಂಟ್ ಆಗುತ್ತೆ ಆಗಿ ನೆನಪಿಗೆ ಬರೋಂಗಿಲ್ಲ ಸೊ ನೆನಪಿಟ್ಕೊಳ್ಳಿ ದೇವ್ರತಿ ಕೃಷ್ಣ ಶರ್ಮಾ ಅಂತ ಈ ವಾಸ್ ಅ ಚಾಲುಕ್ಯ ರೋಲರ್ ಫ್ರಮ್ ಗುಜರಾತ್ ಇವರು ಕನ್ವಿನ್ ಮಾಡಿದರು ಈ ಟೈಮಲ್ಲಿ ದರ್ ಆಸ್ ದ ಫೈನಲ್ ಕಂಪಿಲೇಷನ್ ಆಫ್ ಟ್ವೆಲ್ ಅಂಗಾಝ್ ಆ್ಯಂಡ್ ಟ್ವೆಲ್ವ್ ಉಪಾಂಗಾಜ್ ಅಂತ ಸರಿನಾ ಕಂಪ್ಲೀಟಾಗಿ ಒಂದು ರೀತಿ ಫೈನಾಲಿಟಿ ಕೊಟ್ಟರು ಸರಿನಾ ಯಾವುದಕ್ಕೆ ಸ್ಕ್ರಿಪ್ಚರ್ಸ್ ಆಫ್ ಜೈನಿಸಮ್ ಬಗ್ಗೆ ಆ್ಯಂಡ್ ದೆನ್ ಸ್ಕ್ರಿಪ್ಚರ್ಸ್ ಹೇಳಿದ್ನಲ್ಲ ಆಲ್ರೆಡಿ ಯಾವುದಂತಂದರೆ ಪೂರ್ವಾಸ್ ಆ ಫೋರ್ಟೀನ್ ಪೂರ್ವಾಸ್ ಇನಿಷಿಯಲಿ ಆ ಫೋರ್ಟೀನ್ ಪೂರ್ವಸ್ನ ಫಸ್ಟ್ ಬುದ್ಧಿಸ್ ಕೌನ್ಸಿಲ್ ಲೈಕ್ ಸೆಕೆಂಡ್ ಜೈನಿಸ್ ಜೈನ್ ಕೌನ್ಸಿಲ್ಸಲ್ಲಿ ಆಗಿ ಕನ್ವರ್ಟ್ ಮಾಡಿದರು ಸರಿನಾ ಸೊ ಇದು ಸ್ಕ್ರಿಪ್ಚರ್ಸ್ ಆಯಿತು ಆ್ಯಂಡ್ ದೆನ್ ಇದಾದ ಮೇಲೆ ಅಂತಂದರೆ ಓಕೆ ಇದು ಇಂಪಾರ್ಟೆಂಟ್ ಲೈಕ್ ಪ್ರಿಲಿಮ್ಸ್ಗಿಂತ ಜಾಸ್ತಿ ಮೇನ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಒಂದು ಪ್ರಾಕ್ಟೀಸ್ ಕ್ವಶನ್ ನೋಡಿದ್ವಲ್ಲ ಪ್ರಿಲಿಮ್ಸಲ್ಲಿ ಕೂಡ ಕೇಳಿದಾರೆ ಸೊ ಇದನ್ನು ಲೈಕ್ ನೋಡ್ಕೊಳ್ಳಿ ಏನಂತಂದರೆ ಬುದ್ಧಿಸಮ್ ಮತ್ತು ಜೇನಿಸಮಲ್ಲಿ ಸಿಮಿಲ್ಯಾರಿಟಿಸ್ ಏನು ಮತ್ತು ಬುದ್ಧಿಸಮ್ ಮತ್ತು ಜೈನಿಸಮಲ್ಲಿ ಲೈಕ್ ಡಿಫ್ರೆನ್ಸಸ್ ಏನಂತ ಓಕೆ ಫಸ್ಟ್ ಒನ್ ಬುದ್ಧಿಸಂ ಮತ್ತು ಜೈನಿಸಮಲ್ಲಿ ವೈಲೆನ್ಸ್ ಬಗ್ಗೆ ಏನು ಅವ್ರದ್ದು ಇದೆ ಅಂತಂದರೆ ಬುದ್ಧಿಸಮಲ್ಲಿ ಅವ್ರೇನು ಏನು ಕನ್ಸಿಡರ್ ಅಂದರೆ ವೈಲೆನ್ಸ್ ಇಸ್ ಇನ್ನಿವಿಟೇಬಲ್ ಅಂದರೆ ನೀವು ನ ಕಂಪ್ಲೀಟ್ ಆಗಿ ಆಗಂಗಿಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ನಾನ್ ವೈಲೆನ್ಸ್ ಮಾಡ್ಕೊಳ್ಳೋಕ್ಕಾಗಂಗಿಲ್ಲ ಯಾಕಂದ್ರೆ ವೈಲೆನ್ಸ್ ಈಸ್ ಒನ್ ಅವರ್ ಅದ ರೀಸನ್ ಆಗಿ ಎನ್ಯೂಟೇಬಲ್ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇವ್ರು ಅಂತಾರೆ ದೇ ಬಿಲೀವ್ ಇನ್ ಕಂಪ್ಲೀಟ್ ನಾನ್ ವೈಲೆನ್ಸ್ ಸರಿನಾ ಕಂಪ್ಲೀಟ್ ಎಕ್ಸ್ಟ್ರೀಮಿಸಮಲ್ಲಿ ಬಿಲೀವ್ ಮಾಡ್ತಾ ಇದ್ರು ಸರಿನಾ ಹೇಳಿದ್ನಲ್ಲ ಬುದ್ದಿಸಮ್ ಅಲ್ಲಿ ಮಧ್ಯಮವಾದ ಅಥವಾ ಮಿಡಲ್ ಪಾತ್ನ ಫಾಲೋ ಮಾಡ್ತಾರೆ ಮಿಡಲ್ ಪಾತ್ ಅಂತ ಫಾಲೋ ಮಾಡ್ತಾರೆ ಬಟ್ ಇವರು ಕಂಪ್ಲೀಟ್ ಎಕ್ಸ್ಟ್ರೀಮ್ಸ್ ಆ್ಯಂಡ್ ದೆನ್ ಸ್ಯಾಲ್ವೇಷನ್ ಅಂತಂದ್ರೆ ಮೋಕ್ಷ ಅಲ್ಲಿ ಯು ಹ್ಯಾವ್ ಟು ಫಾಲೋ ಕರ್ಮ ಮಾರ್ಗ ಅಂದರೆ ಯಾವ ಕರ್ಮಗಳು ಅಂತಂದರೆ ಎಂಟು ಲೈಕ್ ಅಷ್ಟಾಂಗ ಮಾರ್ಗ ಇದ್ರೆ ಅದನ್ನು ಫಾಲೋ ಮಾಡಿದ್ರೆ ನಮಗೆ ಕರ್ಮ ಕಂಪ್ಲೀಟ್ ಆಗುತ್ತೆ ಆ ಕರ್ಮದಿಂದ ನಿಮಗೆ ಸ್ಯಾಲ್ಯೇಷನ್ ಸಿಗುತ್ತೆ ಅಂತ ಹೇಳ್ತಾರೆ ವೇರಸ್ ಇದ್ರ ಅಲ್ಲಿ ಜ್ಞಾನ ಮಾರ್ಗ ಬಗ್ಗೆ ಜ್ಞಾನ ಮಾರ್ಗ ಫಾಲೋ ಅಂತ ಹೇಳ್ತಾರೆ ಓಕೆ ಆ್ಯಂಡ್ ದೆನ್ ಗಾಡ್ ಅಂದರೆ ದೇವರ ಪರಿಭಾವನೆ ಎರಡು ರಿಲಿಜನ್ಲಿ ಯಾವ ಥರ ಇತ್ತು ಅಂತಂದರೆ ಇನ್ ಬುದ್ಧಿಸಮಲ್ಲಿ ಇಟ್ ಈಸ್ ಆ್ಯಕ್ಚುಲಿ ಸೇರೆಂಟನ್ ಗಾಡ್ ಸರಿನಾ ಗೌತಮ ಬುದ್ಧ ಏನಂತಂದ್ರೆ ಅವರು ಅತಿ ಸಂತಾನು ಹೇಳ್ಬೋದು ಏನಂದ್ರೆ ಅಗ್ನೋಸ್ಟಿಕ್ ಅಂತಲೇ ಹೇಳ್ಬೋದು ಅಗ್ನೋಸ್ಟಿಕ್ ಅಂತಂದ್ರೆ ಈಸ್ ಲೈಕ್ ನೇದರ್ ಬಿಲಿವರ್ ಇನ್ ಗಾಡ್ ನೋವರ ಲೈಕ್ ಕಂಪ್ಲೀಟ್ಲಿ ನಾನ್ ಬಿಲಿವರ್ ಅಂತ ಹೇಳ್ಬೋದು ಆ ಥರ ಇದ್ದರೆ ಗೌತಮ್ ಬುದ್ಧ ಅವರಿದ್ರು ಸೊ ಇಟ್ ಇಸ್ ಸೈಲೆಂಟ್ ಅಂಡ್ ಗಾಡ್ ಅಂತ ಇದರ ಜೈನಿಸಮ್ ಅಲ್ಲಿ ದೇ ಆಕ್ಸೆಪ್ಟ್ ದ ಕಾನ್ಸೆಪ್ಟ್ ಆಫ್ ಗಾಡ್ ದೇವರು ಇದನ್ನೇ ಕನ್ಸಿಡರ್ ಮಾಡ್ತಾರೆ ಬಟ್ ದೇ ಸಿ ದೆಟ್ ಅಕೋರ್ಡಿನ್ ದಮ್ ಜಿನಾ ಈಸ್ ಗ್ರೇಟರ್ ದೆನ್ ಗಾಡ್ ಅಂತ ಸರಿನಾ ಲೈಕ್ ಪಡೆಸ್ತಲಲ್ಲಿ ಫಸ್ಟ್ ಜಿನ ಬರ್ತಾರೆ ನಂತರ ಗಾಡ್ ಬರ್ತಾರೆ ಇವರಿಗೆ ಓಕೆ ಆ್ಯಂಡ್ ದೆನ್ ಸೋಲ್ ಬಗ್ಗೆ ಅಥವಾ ಆತ್ಮಗಳ ಬಗ್ಗೆ ಅಂತಂದರೆ ಇಟ್ ಡಸಂಟ್ ಅಕ್ಸೆಪ್ಟ್ ದ ಐಡಿಯಾ ಆಫ್ ಸೋಲ್ ಯಾರು ಬುದ್ಧಿಸಮಲ್ಲಿ ವೇರ್ ಎಸ್ ಜೈನಲ್ ಜೈನಿಸಮಲ್ಲಿ ಇಟ್ ಅಕ್ಸೆಪ್ಟ್ ದ ಐಡಿಯಾ ಆಫ್ ಸೋಲ್ ಸರಿನಾ ಜೈನಿಸಮಲ್ಲಿ ಅಕ್ಸೆಪ್ಟ್ ದ ಐಡಿಯಾ ಆಫ್ ಸೋಲ್ ಅದಕ್ಕೆ ಆ ಲೈಕ್ ಏನಂತಾರೆ ಸರ್ಕಾರದಿಂದ ಹೊರಗೆ ಬರೋರಿಗೆ ತೀರ್ಥಂಕರ ಅಂತ ಕರೀತಾರೆ ನೀವು ಮೋಸ್ಟ್ ಆಫ್ ದ ಜೈನಿಸಮಲ್ಲಿ ಬುಕ್ಸ್ ಇದಾವಲ್ಲ ಆ ಜೈನಿಸಂ ಬುಕ್ಸ್ ಅಥವಾ ಸ್ಟೋರಿಸನ್ನು ನೋಡಿದರೆ ಅದರಲ್ಲಿ ಅದರಲ್ಲಿರುತ್ತೆ ಒಂದು ರೀತಿ ಒಂದು ಲೈಕ್ ಲೈಫಿಂದ ನೆಕ್ಸ್ಟ್ ಲೈಫಿಗೆ ಬರುವಾಗ ಮಾನವನಾಗಿ ನೆಕ್ಸ್ಟ್ ಬರೋದು ಕೋಳಿ ಆಗ್ತಾರೆ ಕೋಳಿಯಾಗಿ ಹಂದಿ ಆತರ ಬೇರೆ ಬೇರೆ ಪ್ರಾಣಿಗಳಿಗೆ ಮತ್ತೆ ಮಾನವರ ಬರ್ತಾರೆ ಆತರ ಒಂದು ಹದಿನಾರು ಏನೋ ಸರ್ಕಲ್ ಇರುತ್ತೆ ಸರ್ಕಲ್ ಇರುತ್ತೆ ಅದಾದಮೇಲೆ ಮೋಕ್ಷ ಸಿಕ್ಕಾಗ ಅವರು ಲೈಕ್ ಆ ಕಾಲಚಕ್ರದಿಂದ ಚೇಂಜ್ ಆಗ್ತಾರೆ ಅವರು ಆ ಥರ ಇರುತ್ತೆ ಅದು ಓಕೆ ಇದಾದಮೇಲೆ ನೆಕ್ಸ್ಟ್ ಏನಂತಂದ್ರೆ ಬುದ್ಧಿಸಂ ಮತ್ತೆ ಜೈನಿಸಮ್ ಅಲ್ಲಿ ಸಿಮಿಲಾರಿಟೀಸ್ ಏನಂತಂದ್ರೆ ಬೋಥರ್ ಬ್ರಾಂಚ್ ಆಫ್ ಶ್ರಮಣ ಸರಿನಾ ಹೇಳಿದ್ದೀನಿ ಆಲ್ರೆಡಿ ಸೊ ಬೋತ್ವೇರ್ ಮರ್ಕಂಟೆಲ್ ಕ್ಲಾಸ್ ಸರಿನಾ ವೇರ್ ಮರ್ಕಂಟೆಲ್ ಕ್ಲಾಸ್ ಅಂತಂದ್ರೆ ವ್ಯಾಪಾರ ಮಾಡ್ತಾ ಇದ್ರ ನಂತರ ವೈಶ್ಯಾರ ಇದ್ರಲ್ಲ ವೈಶ್ಯ ಲೈಕ್ ವರ್ಣಕ್ಕೆ ಬರುವಂಥ ಲೈಕ್ ಮೇಜರ್ ಮೆಂಬರ್ಸ್ ಅದನ್ನ ಫಾಲೋ ಮಾಡ್ತಾರೆ ಅಂಡ್ ದೆನ್ ಬೋತ್ ಬಿಲೀವ್ ಇನ್ ನಾನ್ ವೈಲೆನ್ಸ್ ಬಟ್ ಜೈನಿಸಮಲ್ಲಿ ಎಕ್ಸ್ಟ್ರೀಮ್ ನಾನ್ ವೈಲೆನ್ಸ್ ಬುದ್ದಿಸಮಲ್ಲಿ ದೇ ಬಿಲಿವ್ ದಟ್ ನಾನ್ ವೈಲೆನ್ಸ್ ಶುಡ್ ಬಿ ಫಾಲೋಡ್ ಹಂಗಂತ ಹೇಳಿ ನಾನ್ ವೈಲೆನ್ಸ್ ಕಂಪ್ಲೀಟ್ ಆಗಿ ನಾವು ಸ್ಟಾ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ ಅಂಡ್ ದೆನ್ ಬೋತ್ ವೇರ್ ಅಗೇನ್ಸ್ಟ್ ವೇದಿಕ್ ವೇದಿಕ್ ಅಂತಂದರೆ ವೈದಿಕ್ ಸ್ಕ್ರಿಪ್ಚರ್ಸ್ ಆಗಲಿ ವೇದಿಕ್ ರಿಚುವಲ್ಸ್ ಆಗಲಿ ಅದನ್ನು ಅವ್ರು ಅಪೋಸ್ ಮಾಡ್ತಾ ಇದ್ರು ಓಕೆ ಅಂಡ್ ದೆನ್ ಬೋತ್ ಆರ್ ಇಂಡೇಟೆಡ್ ಟು ಸಂಖ್ಯಾ ಫಿಲೋಸಫಿ ಸರಿನಾ ಲೈಕ್ ಅಲ್ಲಿ ಟೋಟಲ್ ಆಗಿ ಸಿಕ್ಸ್ ಮೇನ್ ಫಿಲಾಸಫೀಸ್ ಇದೆ ಅದರಲ್ಲಿ ಒಂದು ಫಿಲಾಸಫಿ ಸಂಖ್ಯೆ ಫಿಲಾಸಫಿ ಅಂತ ಅಥವಾ ಸಂಖ್ಯಾ ಫಿಲಾಸಫಿ ಅಂತ ಇದನ್ನು ಫಾಲೋ ಮಾಡಿಕೊಂಡು ಅಲ್ಲಿ ಇದ್ರ ಬೇಸಿಸ್ ಮೇಲೆ ಜೈನಿಸಮ್ ಮತ್ತು ಬುದ್ಧಿಸಮ್ ಫಾಲೋ ಲೈಕ್ ಫಿಲಾಸಫೀಸ್ ಬರುತ್ತೆ ಓಕೆ ಬೋಥರ್ ಇನ್ ಡಿಡೆ ಟು ಸಂಖ್ಯಾ ಫಿಲಾಸಫಿ ಆ್ಯಂಡ್ ದೆನ್ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಏನಂತಂದರೆ ಜೈನಿಸಮ್ ಡಿಡೆಂಟ್ ಎಂಟೈರ್ಲಿ ರಿಜೆಕ್ಟ್ ಕ್ಯಾಸ್ಟಿಸಮ್ ಸರಿನಾ ಸರಿನಾ ಲೈಕ್ ಕ್ಯಾಸ್ಟ್ನ ಕಂಪ್ಲೀಟಾಗಿ ಅವ್ರು ರಿಜೆಕ್ಟ್ ಮಾಡಲಿಲ್ಲ ಸರ್ ಜೈನಿಸಮಲ್ಲೂ ಕೂಡ ಕ್ಯಾಸ್ಟ್ನ ಫಾಲೋ ಮಾಡ್ತಾರೆ ಅಂತ ಅರ್ಥ ವೆರ್ ಎಸ್ ಬುದ್ಧಿಸಮ್ ಕಂಪ್ಲೀಟ್ಲಿ ರಿಜೆಕ್ಟೆಡ್ ಕ್ಯಾಸ್ಟಿಸಮ್ ಆ್ಯಂಡ್ ದೆನ್ ಜೈನಿಸಮ್ ಅಲೌಡ್ ಬ್ರಾಹ್ಮಣಿಸಂ ಇನ್ ಟೆಂಪಲ್ಸ್ ಸರಿನಾ ಸೊ ಅವರ ಟೆಂಪಲ್ಸಲ್ಲಿ ಬ್ರಾಹ್ಮಣಿಸ್ಟಿಕ್ ರೀತಿಯಂತ ಸ್ಕ್ರಿಪ್ಚರ್ಸ್ ಅಥವಾ ಇದನ್ನ ಓದೋದವೆಲ್ಲ ಇನ್ನೂ ಫಾಲೋ ಮಾಡ್ತಾರೆ ಆ್ಯಂಡ್ ದೆನ್ ಬುದ್ಧಿಸಮ್ ಇದೆಯಲ್ಲ ಔಟ್ ಆಫ್ ದ ಕಂಟ್ರಿ ಹೋಯಿತು ವೆರ್ ಎಸ್ ಜೈನಿಸಮ್ ಇಟ್ ರಿಮೇಂಡ್ ಇನ್ ಇಂಡಿಯಾ ಅಂತಂದು ಹೇಳ್ಬೋದು ಸರಿನಾ ಬುದ್ಧಿಸಮ್ ಏನಂತಂದ್ರೆ ತರ್ಡ್ ಬುದ್ಧಿಸ್ಟ್ ಕೌನ್ಸಲ್ಲಿ ಕೌನ್ಸಿಲಲ್ಲಿ ಬುದ್ಧ ಏನು ಮಾಡಿದಾಗ ಏನು ಮಾಡ್ತಾರೆ ಅಂದರೆ ಬುದ್ಧಿಸ್ಟ್ ನ ಫಾಲೋ ಲೈಕ್ ಫಾರ್ಮ್ ಮಾಡಬೇಕು ಅವ್ರನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸಿ ಬುದ್ಧಿಸಮ್ನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಬೇ ಬುದ್ಧಿಸಮ್ನ ಸ್ಪ್ರೆಡ್ ಮಾಡ್ಬೇಕಂತ ಅವ್ರ ಲೈಕ್ ಏಮ್ ಆಗಿತ್ತು ಸೊ ಅದರಲ್ಲಿ ಅವ್ರು ಸಕ್ಸಸ್ಫುಲ್ ಆದರು ಬಟ್ ಏನಪ್ಪ ಅಂತಂದರೆ ಬುದ್ಧಿಸಮ್ ಏನಂತಂದ್ರೆ ಬೇರೆ ದೇಶಗಳಿಗೆಲ್ಲ ಟ್ರಾನ್ಸ್ ಲೈಕ್ ಲೈಕ್ ಟ್ರಾವೆಲ್ ಮಾಡ್ತಾರೆ ಬಟ್ ಇಂಡಿಯಾದಲ್ಲಿ ಅದು ನಶಿಸಿ ಹೋಯ್ತು ಯಾಕೆ ಅಂತಂದರೆ ಇಂಡಿಯಾದಲ್ಲಿ ಅದನ್ನ ಫಾಲೋ ಮಾಡೋ ಜನ ಸ್ವಲ್ಪ ಕಡಿಮೆ ಆದರು ಸರಿನಾ ಯಾವ ಥರ ಅಂತಂದರೆ ಲಾಸ್ಟ್ ಲೀಡರ್ಸ್ ಲೈಕ್ ಲಾಸ್ಟ್ ರೂಲರ್ಸ್ ಆಗಿದ್ದರೆ ಗೌಡ ಅಥವಾ ಲೈಕ್ ಗೌಡ ರೂಲರ್ಸ್ ಆಫ್ ಪಾಲಾ ಪಾಲಾಸ್ ಏನಾದ್ಮೇಲೆ ಗೌಡ ರೂಲರ್ಸ್ ಆಫ್ ಬುದ್ಧಿ ಲೈಕ್ ಬೆಂಗಾಲಲ್ಲಿ ಅವ್ರು ಫಾಲೋ ಮಾಡ್ತಾಯಿದ್ರು ಅವ್ರನ್ನ ಮುಸ್ಲಿಮ್ ರೂಲರ್ಸ್ ಬಂದು ಅವ್ರನ್ನ ಲೈಕ್ ಸೋಲ್ಸಿದ ಮೇಲೆ ಅಲ್ಲಿ ನಲಂದಾಗಿಲ್ಲ ನಲಂದ ಮತ್ತು ಬೇರೆ ಬೇರೆ ಆದಂಥ ಬುದ್ಧಿಸ್ಟ್ ಯೂನಿವರ್ಸಿಟೀಸ್ನ ಡೆಸ್ಟ್ರಾಯ್ ಮಾಡಿದ್ಮೇಲೆ ಬುದ್ಧಿಸಮ್ ಆಲ್ಮೋಸ್ಟ್ ಬುದ್ಧಿಸಮ್ನ ಪ್ಯಾಟರ್ನೈಸ್ ಮಾಡೋವಂಥ ಆಗಿ ಕಂಪ್ಲೀಟಾಗಿ ನಾಶವಾದರು ಬಟ್ ಇಂಡಿಯಾದಲ್ಲಿ ಅದು ರಿವೈವ್ ಆಗೈತೆ ಅಂದರೆ ಲೈಕ್ ಬಿ ಆರ್ ಅಂಬೇಡ್ಕರ್ ಅವರು ಲೈಕ್ ಕ್ಯಾಸ್ಟಿಸಮ್ನ ರಿವರ್ಕ್ ಮಾಡೋಕೋಸ್ಕರ ಕ್ಯಾಸ್ಟಿಸ್ನ ಅಪೋಸ್ ಮಾಡೋಕೋಸ್ಕರ ಹಿಂದೂಸಮ್ದು ಹೊರಗಡೆ ಹೋಗಿ ಬುದ್ಧಿಸಮ್ಗೆ ಅವ್ರು ಕನ್ವರ್ಟ್ ಆದ್ರಲ್ಲ ಅವಾಗ ಒಂದು ರೀತಿ ಬುದ್ಧಿಸಮ್ಗೆ ಕನ್ವರ್ಟ್ ಆಗುವಂಥದ್ದು ಆಗಿ ಸ್ಟಾರ್ಟ್ ಮಾಡ್ತು ಬಟ್ ಜೈನಿಸಮ್ ಇದೆಯಲ್ಲ ಲೈಕ್ ಬುದ್ಧಿಸಮ್ ಥರ ಕಂಪ್ಲೀಟ್ ಎಕ್ಸ್ಪೆಂಡ್ ಆಗಲಿಲ್ಲ ಇಂಡಿಯಾದಲ್ಲಿ ಬಟ್ ಒಂದು ರೀತಿ ಮೈನಾರಿಟಿಯಾಗಿ ಅವಾಗಿಂದ ಇವನು ಕಾಲದಲ್ಲಿ ಹಾಗೆ ಉಳ್ಕೊಂಡಿದೆ ಸರಿನಾ ಸೊ ವೇರಸ್ ಬುದ್ಧಿಸಮ್ ಏನಾಯ್ತಂದರೆ ಬೇರೆ ಹೊರಗಡೆ ದೇಶಕ್ಕೆ ಹೋಗಿ ಇಂಡಿಯಾದಲ್ಲಿ ರಿಗ್ರೆಸ್ ಆಯ್ತೋ ಆಯಿತು ಓಕೆ ಸೊ ದಿಸ್ ಈಸ್ ಅಬೌಟ್ ಬುದ್ಧಿಸಮ್ ಅಂಡ್ ಜೈನಿಸಮ್ ಆಯಿತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದು ಸೊ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದೀನಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಆ ಶ್ರವಣ ರಿಲಿಜನ್ ಅಲ್ಲಿ ಇನ್ನೆರಡು ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ ಎರಡು ರಿಲಿಜನ್ ಅದನ್ನ ಹೇಳ್ಬಿಡ್ತೀನಿ ಮತ್ತೆ ಬೇರೆ ಕ್ಲಾಸ್ ಅದಕ್ಕೆ ಬೇರೆ ಕ್ಲಾಸ್ ಮಾಡೋದು ಇದನ್ನ ಹೇಳ್ಬಿಡ್ತೀನಿ ಬರೋ ಫಸ್ಟ್ ಯಾರಂದ್ರೆ ಅಜೀವಕಾಸ್ ಅಂತ ಅಜೀವಿಕಾಸ್ ಅಥವಾ ಅಜೀವಕಾಸ್ ಅಂತ ಅಂಡ್ ದೆನ್ ಚಾರ್ವಾಕಾಸ್ ಓಕೆ ಸೊ ಇವಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಜೀವಕಾಸ್ ಯಾರು ಅಂತಂದ್ರೆ ಇದ್ರ ಮೇನ್ ಫೌಂಡರ್ ಅಂತಂದ್ರೆ ಮಕ್ಕರಿ ಗೋಸರ ಪುತ್ತ ಅಂತೇಳಿ ಮಕರಿ ಗೋಸಲ ಪುತ್ತ ಇದನ್ನ ಫಾಲೋ ಲೈಕ್ ಫೋನ್ ಮಾಡಿದ್ದು ಸೊ ಏನಂತಂದ್ರೆ ಮಕರಿ ಗೋಸಲ ಪುತ್ತ ಇವರು ಹಿ ವಾಸ್ ಅ ಕಂಟೆಂಪ್ರರಿ ಆಫ್ ವರ್ಧಮಾನ ಮಹಾವೀರ ಸರಿನಾ ವರ್ಧಮಾನ ಮಹಾವೀರ ಕಾಂಟೆಂಪರರಿ ಆಗಿದ್ರು ಇಬ್ರು ಲೈಕ್ ಇಬ್ರಿಗೂ ದೇ ಬೋತ್ ನೋ ನ್ಯೂ ಈಚ್ ಅದರ್ ಇಬ್ರು ಗೊತ್ತಾ ಇದ್ರು ಬಟ್ ಅವ್ರ ಏನಂತಂದ್ರೆ ಅವರ ಕಾನ್ಸೆಪ್ಟ್ ಅಥವಾ ಅವರ ಫಿಲಾಸಫಿಯಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇತ್ತು ಇವ್ರು ಏನ್ ಬಿಲೀವ್ ಮಾಡ್ತಾ ಇದ್ರು ಅಂದ್ರೆ ದೇ ಬಿಲೀವ್ಡ್ ಇನ್ ನಿಯತಿ ನಿಯತಿಯಲ್ಲಿ ಬಿಲೀವ್ ಮಾಡ್ತಾ ಇದ್ರು ನಿಯತಿ ಅಂತಂದ್ರೆ ವಿಧಿ ತರ ಏನಂತಂದ್ರೆ ಆಗೋದೆಲ್ಲ ಆಗ್ತಾನೇ ಆಗುತ್ತೆ ಅದೆಲ್ಲ ಹಣೆ ಬರೆದಲ್ಲ ಬರ್ದಿದೆ ಅಂತ ಹೇಳ್ತಿರ್ತಾರಲ್ಲ ಸ್ವಲ್ಪ ವಿಷ್ಣುವ್ರದ್ದು ಮೂವೀಸಲ್ಲಿ ಹೇಳ್ತಿರ್ತಾರಲ್ಲ ಎಲ್ಲ ದೇವರು ಹೇಳಿದಂಗೆ ಎಲ್ಲ ಹಣೆಯಲ್ಲಿ ಬರ್ದಿರೋ ಥರ ಆಗ್ತಾ ಇರುತ್ತೆ ಅಂತಾರಲ್ಲ ಅದನ್ನು ಫಾಲೋ ಮಾಡೋರಿಗೆ ಅಜೀವಿಕ ಅಂತ ಕರೀತಾರೆ ಸರಿನಾ ಏನಾಗ್ತಾ ಇದೆ ಅದು ಆಗ್ತಾನೆ ಇರುತ್ತೆ ಅದು ಆಗೋದಾಗುತ್ತೆ ನಮ್ಮ ಕೈಲಿ ಏನಿಲ್ಲ ಅಂದ್ಕೊಳ್ಳೋದು ಅದಕ್ಕೆ ನಿಯತ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅಥವಾ ಫಿಲಾಸಫೀಸಲ್ಲಿ ಒಂದು ಫ್ಯಾಟಲಿಸಮ್ ಅಂತ ಕಾನ್ಸೆಪ್ಟ್ ಬರುತ್ತೆ ಫ್ಯಾಟಲಿಸಮ್ ಅಂತ ಏನಂತಂದರೆ ಆಗೋದಿಲ್ಲ ಆಗುತ್ತೆ ದೆರ್ ಇಸ್ ನಥಿಂಗ್ ವಿ ಅಂತ ಅಂತಂದೇಳಿ ಸೊ ಇದಕ್ಕೆ ಇವರಿಗೆ ಮತ್ತು ಲೈಕ್ ವರ್ಧವನ ಮಹಯೋರ ನಡುವೆ ಕ್ಲಾಶ್ ಆಯಿತು ವರ್ಧವನ್ ಅವರು ಸಪ್ರೇಟ್ ಡೈರೆಕ್ಷನ್ ಹೋದರು ಇವರು ಸಪ್ರೇಟ್ ಡೈರೆಕ್ಷನ್ ಬಂದು ಅಜೀವಿಕ ರಿಲಿಜನ್ನ ಫೋನ್ ಮಾಡಿದರು ಸರಿನಾ ಸೊ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಫ್ಯಾಟಲಿಸಮ್ ಹೇಳ್ಬಿಟ್ಕೊಳ್ಳಿ ಆಮೇಲೆ ಏನಂತಂದರೆ ಈ ಅಜೀವಿಕ ರಿಲಿಜನ್ ಇತ್ತಲ್ಲ ಟೈಮ್ ಟೈಮಲ್ಲಿ ಜೈನಿಸಂ ಬುದ್ಧಿಸಮ್ ಯಾವ ರೀತಿ ಫೇಮಸ್ ಆಗಿತ್ತಲ್ಲ ಅದೇ ಥರ ಇದು ಕೂಡ ಫೇಮಸ್ ಆಗಿತ್ತು ಇದಕ್ಕೆ ಎಕ್ಸಾಂಪಲ್ ಏನಂತಂದರೆ ಇದಕ್ಕೆ ಎಕ್ಸಾಂಪಲ್ ಏನಂತಂದ್ರೆ ಇವ್ರು ಇದ್ರಲ್ಲ ಲೈಕ್ ಬಿಂದು ಸಾರ ಸರಿನಾ ಬಿಂದು ಸಾರ ಹಿ ವಾಸ್ ಅ ಸನ್ ಆಫ್ ಚಂದ್ರಗುಪ್ತ ಮೋರ್ ಅಲ್ಲ ಮೋರೇ ಕಿಂಗ್ಡಮ್ ಅಲ್ಲಿ ಇಂಪಾರ್ಟೆಂಟ್ ರೂಲರ್ ಅವ್ರಿ ಕನ್ವರ್ಟೆಡ್ ಟು ಸರಿನಾ ಅಜೀವಕ ಸರಿ ಫಾಲೋವರ್ ಆಫ್ ಅಜೀವಕ ರಿಲಿಜನ್ ಆಮೇಲೆ ನೆಕ್ಸ್ಟ್ ಮೋರೇಸ್ ಟೈಮ್ ಅಲ್ಲಿ ಒಂದು ಲೈಕ್ ಅಶೋಕ್ ಅವರು ಬಾರಾಬಾರ ಕೇವ್ಸ್ ನ ಬಿಲ್ಡ್ ಮಾಡಿದ್ರು ಬಾರಾಬಾರ ಕೇವ್ಸ್ ನ ಬಿಲ್ಡ್ ಮಾಡಿ ಆ ಕೇವ್ಸ್ ನ ಅಜೀವಕ ಸಕ್ವರಿ ಕೊಟ್ಟರು ಅದಾದ್ಮೇಲೆ ನೆಕ್ಸ್ಟ್ ಮೋರೇಜ್ ಅಲ್ಲೇ ದಶರಥ ಅಂತ ಇದ್ರು ಅವರು ನಾಗಾರ್ಜುನ ಕ್ಯೂಸ್ ನ ಬಿಲ್ಡ್ ಮಾಡಿದ್ರು ನಾಲ್ಕು ಜನ ನ ಕೂಡ ಅಜೀವ್ ಅವರಿಗೆ ಡೊನೇಟ್ ಮಾಡಿದ್ರು ಸೊ ಅಷ್ಟೊಂದು ಫೇಮಸ್ ಆಗಿತ್ತು ಅಜೀವಕಾಸ್ ಬಟ್ ಲೇಟರ್ ಟೈಮಲ್ಲಿ ಅದು ಫೆಡರಲಿಸಮ್ ಒಂದು ಲೈಕ್ ಬ್ಯಾಡ್ ಟೈಪ್ ಆಫ್ ಫಿಲಾಸಫಿ ಅನ್ಕೊಂಡು ಜನ ಅದನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರು ಓಕೆ ಅದನ್ನ ಫಾಲೋ ಮಾಡೋಕ್ ಸ್ಟಾರ್ಟ್ ಮಾಡಲಿಲ್ಲ ಸೊ ಅಲ್ಲಿಗೆ ಅದು ನಶಿಸಿ ಹೋಯ್ತು ಅಜೀವಕಾಸ್ ಅಂಡ್ ದೆನ್ ಚಾರ್ ವಕಾಸ್ ಚಾರ್ ವಕಾಸ್ ಫೌಂಡರ್ ಏನಂದ್ರೆ ಅಜಿತಾ ಕೇಶ ಕಂಬಳಿ ಅಂತ ಅಜಿತ ಕೇಶಕಂಬಳಿ ಅಂತ ಇದ್ರು ಕೇಶಕಂಬಳಿ ಅಂತಂದ್ರೆ ಅವ್ರು ಯಾವಾಗಿದ್ರು ಶಾಲ್ ಓದ್ಕೊಂಡು ಅಡ್ಡಾಡ್ತಾ ಇದ್ರು ಅಂತೆ ಸೊ ಆ ರೀತಿ ಹೇಳ್ತಾರೆ ಕೇಶ ಕೇಶಕಂಬಳಿ ಅವರು ಫಾಲೋ ಮಾಡಿದಂತ ಇವ್ರದ್ದು ಏನಂತಂದ್ರೆ ಸಿಂಪಲ್ ಸಿಂಪಲ್ ಆಗಿದೆ ಏನಂತಂದ್ರೆ ಲೈಫ್ ನ ಎಂಜಾಯ್ ಮಾಡೋ ಅಂತ ಸೊ ಹೈಲಿ ಮೆಟೀರಿಯಲಿಸ್ಟಿಕ್ ಹೈಲಿ ಮೆಟೀರಿಯಲಿಸ್ಟಿಕ್ ಸರಿನಾ ಮೆಟೀರಿಯಲಿಸ್ಟಿಕ್ ಆಗಿದ್ರು ಸೊ ಸ್ಪಿರಿಚು ಸ್ಪಿರಿಚುವಲ್ ಬಗ್ಗೆ ಬಿಲೀವ್ ಮಾಡ್ತಾ ಇದ್ದಿಲ್ಲ ಲೈಕ್ ಲೈಫ್ ಆದಮೇಲೆ ಒಂದು ಡೆತ್ ಲೈಕ್ ಡೆತ್ ಆದಮೇಲೆ ಬೇರೆ ಸ್ವರ್ಗಕ್ಕೆ ಹೋಗ್ತಿವಿ ಅದು ಹೋಗ್ತೀವಿ ಅಂತ ಬಿಲೀಫ್ ಮಾಡ್ತಾ ಇದಿಲ್ಲ ಒಂದು ರೀತಿ ಹಿಪ್ಪಿ ಕಲ್ಚರ್ ಥರ ಅಂದರೆ ಇರುವಂಥ ಜೀವನದಲ್ಲಿ ಎಂಜಾಯ್ ಮಾಡೋ ನ ಎಂಜಾಯ್ ಮಾಡ್ಕೊಂಡು ಹೋಗುವಂತ ಅದನ್ನು ಫಾಲೋ ಅನ್ನೋರು ಸೊ ಅದನ್ನು ಚಾರ್ ವಾಕಸ್ ಅಂತ ಕರೀತಾರೆ ಸೊ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಅಚೀವ್ ವಾಕಸ್ ಆ್ಯಂಡ್ ಚಾರ್ ವಾಕಸ್ ಸರಿನಾ ಇದರಲ್ಲಿ ಫ್ಯಾಟಾಲಿಸಮ್ ಇದರಲ್ಲಿ ಮಟೀರಿಯಲಿಸಮ್ ಓಕೆ ಇದನ್ನ ಹೇಳ್ಬಿಟ್ಕೊಂಡಿರಿ ಸೊ ಇದು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ಕೊಂಡ್ ಕಂಡು ದೊಡ್ಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಯಿತು ಟಾಪಿಕ್ಸ್ ಆಯಿತು ಸೊ ಇದಾದ್ಮೇಲೆ ಈ ಟಾಪಿಕ್ಸ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅದೇ ರೀತಿ ಸಜೆಷನ್ಸ್ ಇದ್ದರೆ ಕೂಡ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಬೇರೆ ಟಾಪಿಕ್ಸ್ ಏನಾದರೂ ಡಿಸ್ಕಸ್ ಮಾಡೋಕೆಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಬರುವಂಥ ಕ್ಲಾಸಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಚೂಸ್ ಮಾಡಿಕೊಂಡು ವಿಡಿಯೋಸ್ ಮಾಡೋ ಪ್ಲಾನ್ ಮಾಡಿದ್ವಿ ಆಲ್ರೆಡಿ ಸೊ ಅದನ್ನ ಮಾಡೋ ಮಾಡೋಣ ಮಾಡ್ತಿರ್ತೀವಿ ಅದರ ಜೊತೆಗೆ ನಿಮಗೆ ಬೇಕಾದರೆ ಅದನ್ನು ಕೂಡ ಟೈಪ್ ಮಾಡಿ ಅದನ್ನ ಅದ್ರ ಬಗ್ಗೆ ವಿಡಿಯೋಸ್ ಮಾಡೋಣಂತೆ ಸೊ ಇದನ್ನು ಹೇಳ್ತಾ ಇವತ್ತಿನ ಕರೆಂಟ್ ಇಶ್ಯೂ ಆಫ್ ದಿಸೆಷನ್ನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅದೇ ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನೇ ಕ್ಲಿಕ್ ಮಾಡಿ ಇದನ್ನ ಹೇಳ್ತಾ ಅವ್ರು ಎಂಡ್ ದ ವೀಡಿಯೋ ಜೈನ್ ಜೈ ಕರ್ನಾಟಕ